ಇವತ್ತಿನ ಕ್ಲಾಸ್ ಒಳಗೆ ನಾವ ಶುದ್ಧ ವಸ್ತುಗಳ ವಿಧಗಳು ಯಾವವು ಅನ್ನುವಂತ ಒಂದು ಪಾಯಿಂಟ್ ಬಗ್ಗೆ ಚರ್ಚೆ ಮಾಡೋಣ. ನೋಡ್ರಿ, ಇವತ್ತಿನ ಮಾರ್ಕೆಟ್ ಒಳಗ ನೀವು ಹೋದ್ರಿ ಅಂತಂದ್ರ ಯಾವುದೇ ವಸ್ತು ಶುದ್ಧ ಅಂತ ನಮಗ ಹೇಳಲಿಕ್ಕೆ ಆಗೋದಿಲ್ಲ, ಹೌದಾ? ಯಾಕಂತಂದ್ರ ಬಹಳಷ್ಟು ಕಲಬೆರಕೆ ಅಂತಕ್ಕಂಥದ್ದು ಕಾಮನ್ ಆಗಿಬಿಟ್ಟಿರ್ತದೆ ಎಲ್ಲಾ ಕಡೆಗೆ, ಹೌದಾ? ಪ್ರತಿಯೊಂದು ವಸ್ತುವಿನಲ್ಲಿ, ಕೇವಲ ಕೆಲವೇ ವಸ್ತುಗಳಲ್ಲಿ ಅಂತ ಹೇಳಕ್ ಬರಂಗಿಲ್ಲ, ಎಲ್ಲಾ ವಸ್ತುಗಳಲ್ಲಿ ಕಲಬೆರಕೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ, ಹೌದಾ? ಸೊ ಅದಕ್ಕ ಶುದ್ಧ ವಸ್ತುಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ಒಳಗ ಚರ್ಚೆಯನ್ನ ಮಾಡೋಣ. ಓಕೆ, ಸೊ ಹಾಗಾದ್ರ ಶುದ್ಧ ವಸ್ತುಗಳ ವಿಧಗಳು ಯಾವವು ಅನ್ನುವಂತ ಹೆಡ್ಡಿಂಗ್ ಅದ ನೋಡ್ರಿ. ಶುದ್ಧ ವಸ್ತುಗಳ ವಿಧಗಳಾವವು, ವಿಧಗಳು ಯಾವವು? ಸೊ ನೀವು ಯಾವ್ದಾದ್ರು ಉದಾಹರಣೆಗಳನ್ನ ಕೊಡ್ಬೋದೇನ್ರಿ ಶುದ್ಧ ಅಂತಕ್ಕಂತ ವಸ್ತುವಿಗೆ? ಶುದ್ಧ ವಸ್ತುಗಳಿಗೆ ಅಂತಕ್ಕಂತ ವಸ್ತುಗಳಿಗೆ ನೀವೇನಾದ್ರೂ ಉದಾಹರಣೆ ಕೊಡಬಹುದಾ? ಇಲ್ಲ. ಓಕೆ, ಯಾಕಿಲ್ಲ ಅಂತಂದ್ರೆ ನಿಮ್ ಹತ್ರ ಅಂತಹ ಉದಾಹರಣೆಗಳು ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತಂದ್ರ ಪ್ರತಿಯೊಂದು ವಸ್ತುವಿನಲ್ಲಿ ಇವತ್ತು ಕಲಬೆರಕೆ ಅನ್ನೋದು ಸರ್ವೇ ಸಾಮಾನ್ಯ ಆಗಿದೆ. ಆದ್ರೆ ನಾನು ಹೇಳುವಂತಹ ಕೆಲವು ವಸ್ತುಗಳು ಏನ್ಪಾ ಅಂತಂದ್ರ ಶುದ್ಧ ವಸ್ತುಗಳು ಅಂತ ಹೇಳಬಹುದು ನಾವು, ಹೌದಾ? ಸೊ ಮೊದಲನೇದು ಅದರಲ್ಲಿ ಬರ್ತದ ಧಾತುಗಳು. ಸೊ ಧಾತುಗಳನ್ನ ನಾವು ಶುದ್ಧ ವಸ್ತುಗಳು ಅಂತ ಹೇಳಬಹುದು, ಹೌದಾ? ಕೇಳಸಕತ್ತದ್ರಿ ಎಲ್ಲಾರಿಗೂ? ಓಕೆ, ಎಲಿಮೆಂಟ್ಸ್ ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲಿಷ್ ಒಳಗ. ಎಲಿಮೆಂಟ್ಸ್ ಧಾತುಗಳು, ಹೌದಾ? ಧಾತು ಒಂದು ಶುದ್ಧವಾದಂತ ವಸ್ತು. ಇದು ಧಾತುಗಳಿಗೆ ಉದಾಹರಣೆ ಹೇಳ್ತೀನಿ ನಾನು. ಏನು? ಕಬ್ಬಿಣ. ಕಬ್ಬಿಣ ಒಂದು ಧಾತು. ಬಂಗಾರ, ಬೆಳ್ಳಿ, ತಾಮ್ರ, ಹೌದಾ? ಸೊ ಹೀಗೆ ಅನೇಕ ವಸ್ತುಗಳಿದಾವು. ಆಕ್ಸಿಜನ್, ಆಕ್ಸಿಜನ್ ನೋಡ್ರಿ. ಕಬ್ಬಿಣ ಹೆಂಗ್ ಬರಿತೀರಿ ನೀವು? ಎಫ್ ಇ ಅಂತ ಬರಿತೀರಿ. ಬಂಗಾರ ಎ ಯು ಅಂತ ಬರಿತೀರಿ. ಬೆಳ್ಳಿ ಎ ಜಿ ಅಂತ ಬರಿತೀರಿ. ತಾಮ್ರ ಸಿ ಯು, ಕಾಪರ್. ಆಕ್ಸಿಜನ್ ಅಂತಂದ್ರ ಓ ಅಂತ ಹೇಳ್ತೀರಿ. ಆಮೇಲೆ ಹೈಡ್ರೋಜನ್, ಹೈಡ್ರೋಜನ್ ಅಂದ್ರ ಎಚ್ ಅಂತ ಬರಿತೀರಿ. ಕಾರ್ಬನ್, ಕಾರ್ಬನ್ ಅಂದ್ರ ಸಿ ಅಂತ ಬರಿತೀರಿ. ನೈಟ್ರೋಜನ್, ಕರೆಕ್ಟ್ ರೀ? ನೈಟ್ರೋಜನ್ ಅಂದ್ರ ಎನ್ ಅಂತ ಬರಿತೀರಿ, ಹೌದಾ? ಸೊ ಒಟ್ಟಾರೆ ನಾನ್ ಹೇಳ್ತಾ ಇರೋದು ಕೆಲವು ಧಾತುಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಎಲ್ಲಾ ಧಾತುಗಳು ಏನ್ ಬರ್ದಿದ್ದೀನಲ್ಲ, ಕಬ್ಬಿಣ ಇರ್ಬೋದು, ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ತಾಮ್ರ ಇರ್ಬೋದು, ಇವೆಲ್ಲ ಏನ್ ಬರ್ದೇನಲ್ಲ, ಇವುಗಳನ್ನ ನಾವು ಏನಂತ ಕರಿಬಹುದು ಅಂತಂದ್ರ ಶುದ್ಧ ವಸ್ತುಗಳು ಅಂತ ಹೇಳಬಹುದು, ಹೌದಾ? ಶುದ್ಧ ವಸ್ತುಗಳು ಅಂತ ಹೇಳ್ಬಹುದು. ಯಾಕೆ ಹೇಳ್ಬಹುದು ಅಂತಂದ್ರ ಈ ಒಂದು ವಸ್ತುಗಳಲ್ಲಿ ಬೇರೆ ಯಾವುದೇ ಒಂದು ವಸ್ತು ಬೆರ್ತಿಲ್ಲ, ಅದಕ್ಕ ನಾವಿದನ್ನ ಶುದ್ಧ ವಸ್ತು ಅಂತ ಹೇಳ್ಬಹುದು. ಅದೇ ನೋಡ್ರಿ ನೀವು H2O ಅಂತ ಇತ್ತಂದ್ರೆ ಇಟ್ಕೊಳ್ರಿ. H2O ಅಂದ್ರೆ ನೀರು. ನೀರು ಶುದ್ಧ ವಸ್ತುವಿಗೆ ಉದಾಹರಣೆ ಆಗುವುದಿಲ್ಲ ಅಂತ ವಿಜ್ಞಾನ ಹೇಳ್ತದ. ಶುದ್ಧ ವಸ್ತು ಅಲ್ಲ. ಶುದ್ಧ ವಸ್ತು ಅನ್ನೋ ಬದಲಿ ಇದನ್ನ ಏನನ್ಬೇಕಂತಂದ್ರ ಸಂಯುಕ್ತ ವಸ್ತು ಅಂತ ಕರಿಬೇಕು ಅಂತ ವಿಜ್ಞಾನ ಹೇಳ್ತದ. ತಿಳಿತಾನ ಹೇಳಿದ್ದು ಸಂಯುಕ್ತ ವಸ್ತು ಅಂತ ನಾವು ಕರಿಬೇಕು. ಸೊ ಶುದ್ಧ ವಸ್ತುವಿಗೂ ಮತ್ತು ಸಂಯುಕ್ತ ವಸ್ತುವಿಗೂ ವ್ಯತ್ಯಾಸ ಏನ್ ಹಂಗಾದ್ರ, ಅಥವಾ ಶುದ್ಧ ವಸ್ತು ಅಂತ ಕರೆಸ್ಕೊಳ್ಬೇಕಾದ್ರ ಅದು ಕೇವಲ ಒಂದೇ ಒಂದು ಧಾತುವಿನಿಂದ ನಿರ್ಮಾಣ ಆಗಲ್ಪಟ್ಟಿರ್ಬೇಕು. ಒಂದೇ ಒಂದು ವಸ್ತುವಿನಿಂದ ನಿರ್ಮಾಣ ಆಗಲ್ಪಟ್ಟಿರ್ಬೇಕು ಅಂತದಕ್ಕೆ ಮಾತ್ರ ನಾವು ಏನಂತ ಕರಿಬೇಕು. ಹಾಗಾದ್ರ ಒಂದೇ ವಸ್ತು, ಕಬ್ಬಿಣ ಅಂದ್ರೆ ಕಬ್ಬಿಣದ ಕಣಗಳು ಮಾತ್ರ ಇರಬೇಕು, ಬಂಗಾರ ಅಂದ್ರೆ ಬಂಗಾರದ ಕಣಗಳು ಮಾತ್ರ ಇರಬೇಕು, ಬೆಳ್ಳಿ ಅಂದ್ರೆ ಬೆಳ್ಳಿಯ ಕಣಗಳು ಮಾತ್ರ ಇರಬೇಕು, ಹೌದಾ? ಸೊ ಅಂಥದ್ದಕ್ಕೆ ಮಾತ್ರ ನಾವು ಏನಂತ ಕರಿಬಹುದು ಅಂತಂದ್ರ ಶುದ್ಧ ವಸ್ತುಗಳು ಅಂತ ಹೇಳಬಹುದು. ತಿಳಿತಾ? ಹಾ ರೀ. ಏ ಶಿವಶಾದ್ರ ಯಾಕೋ
ಹಲೋ ತಿಳಿತ್ರಿ, ನಾ ಹೇಳಿದ್ದ ಶುದ್ಧ ಅಂದ್ರ ಪ್ಯೂರ್. ಪ್ಯೂರ್ ಅಂತಂದ್ರ ಬೇರೆ ಯಾವುದೇ ಧಾತುಗಳ ಮಿಶ್ರಣದಲ್ಲಿ ಆಗಿರಬಾರದು. ಓಕೆ, ಒನ್ ಸೆಕೆಂಡ್ ವೇಟ್ ಮಾಡ್ರಿ ಜಸ್ಟ್. ಓಕೆ, ಶುದ್ಧ ವಸ್ತುಗಳು ಅಂತಂದ್ರ ಬೇರೆ ಯಾವುದೇ ವಸ್ತುಗಳ ಮಿಶ್ರಣ ಇರಬಾರ್ದು, ಅಂತದಕ್ ಮಾತ್ರ ಏನಂತೀವಿ ಶುದ್ಧ ವಸ್ತುಗಳು. ಅದಕ್ಕೆ ಉದಾಹರಣೆ ಯಾವುದು ಇಲ್ಲಿ ಅದಾವ ನೋಡ್ರಿ, ಧಾತುಗಳು. ಧಾತುಗಳೆಲ್ಲವೂ ಕೂಡ ಯಾವುದಕ್ಕೆ ಉದಾಹರಣೆ ಆಗ್ತಾವ್ರಿ? ಯಾವ್ದಕ್ ಉದಾಹರಣೆ ಆಗ್ತಾವ್ರಿ? ಶುದ್ಧ ವಸ್ತುವಿಗೆ ಉದಾಹರಣೆ ಆಗ್ತಾವ್ರಿ ಧಾತುಗಳು. ಯಾಕಂದ್ರ ಧಾತು ಅಂತ ನಾವ್ ಯಾವ್ದಕ್ ಕರಿತೀವಿ ಅನ್ನೋದನ್ನ ನಾವ್ ನೆಕ್ಸ್ಟ್ ಕಲಿತಾ ಹೋಗ್ತೀವಿ. ಇಲ್ಲಿ 1661 ನೋಡ್ರಿ, 1661 ಈ ಧಾತು ಅನ್ನುವಂತಹ ಪದವನ್ನ ರಾಬರ್ಟ್ ಬಾಯ್ಲ್ ನೋಡ್ರಿ, 1661 ರಾಬರ್ಟ್ ಬಾಯ್ಲ್ ಅನ್ನೋರು ಮೊಟ್ಟ ಮೊದಲಿಗೆ ಈ ಪದವನ್ನ ಬಳಸಿದ್ರು, ಧಾತು ಎಂಬ ಪದವನ್ನ ಬಳಸಿದ್ರು. ಧಾತು ಎಂಬ ಪದವನ್ನು ಬಳಸಿದರು. ತಿಳಿತಾ ಯಾರು ಫಸ್ಟ್ ಇದನ್ನ ಯೂಸ್ ಮಾಡಿದ್ರು? ರಾಬರ್ಟ್ ಬಾಯ್ಲ್ ಅಂತಕ್ಕಂತ ಒಬ್ಬ ವಿಜ್ಞಾನಿ ಈ ಧಾತು ಎಂಬ ಪದವನ್ನ ಬಳಸಿದ್ರು. ಸೊ ಈ ಧಾತು ಅಂತಕ್ಕಂತ ಪದವನ್ನ ಬಳಸಿದ್ರಲ್ಲ, ಇದಕ್ಕೆ ಅರ್ಥವನ್ನ ಕೊಟ್ರು ಅವರು. ಏನಂತ ಅರ್ಥ ಕೊಟ್ರು ಅಂತಂದ್ರ, ಧಾತು ಒಂದು ಶುದ್ಧ ವಸ್ತು ಅಂತ ಹೇಳಿದ್ರು ಅವರು. ಅಂದ್ರ ಇದರಲ್ಲಿ ಬೇರೆ ಯಾವುದೇ ವಸ್ತುಗಳ ಮಿಶ್ರಣ ಇಲ್ಲ, ಅಂತಹ ವಸ್ತುವನ್ನ ಮಾತ್ರ ನೀವು ಏನಂತ ಕರಿಬೇಕು, ಧಾತು ಅಂತ ಕರಿಬೇಕು ಅಂತ ಹೇಳಿದ್ರು. ತಿಳಿತಾ ಹೇಳಿದ್ರು? ಒಂದ್ ಸೆಕೆಂಡ್ ವೇಟ್ ಮಾಡ್ರಿ. ಎಲ್ ಮಾಡ್ತೇನೋ ಸುಸ್ತಾಗ್ರೆ ಎಲ್ ಮಾಡ ಎಲ್ಲಿ ಗಟ್ಟಿ. ಓಕೆ, ಹಾ ಹೋಗ್ಬರ್ರಿ ನೋಡ್ರಿ. ರಾಬರ್ಟ್ ಅನ್ನುವಂತಹ ರಾಬರ್ಟ್ ಬಾಯ್ಲ್ ಅಂತಕ್ಕಂತಹ ವಿಜ್ಞಾನಿ 1661 ಈ ಶುದ್ಧ ವಸ್ತುಗಳಿಗೆ ಇರ್ತಕ್ಕಂತ ಒಂದು ಉದಾಹರಣೆಯನ್ನ ಕೊಟ್ಟವರು ಯಾರು ಅಂತಂದ್ರ ರಾಬರ್ಟ್ ಬಾಯ್ಲ್. ಅವರು ಶುದ್ಧ ವಸ್ತುಗಳಿಗೆ ಉದಾಹರಣೆ ಯಾವ್ದನ್ನ ಉದಾಹರಣೆಯಾಗಿ ಹೇಳ್ತಾರ? ಧಾತು ನೋಡ್ರಿ, ಜಗತ್ತಿನಲ್ಲಿ ಶುದ್ಧ ವಸ್ತು ಏನಾದ್ರೂ ಇದ್ರೆ ಅದು ಧಾತು ಅಂತ ಹೇಳ್ತಾರ ಅವ್ರು. ಹಲೋ, ಹಾ ಹೇಳ್ರಿ. ಹಾ ಆಮೇಲೆ ನೆಕ್ಸ್ಟ್ ನೋಡ್ರಿ, ಮ್ಯೂಟ್ ಮಾಡ್ರಿ, ಎಲ್ಲಾರು ಮ್ಯೂಟ್ ಮಾಡ್ರಿ. ಏ ಯಾರದೋ. ಓಕೆ, ರಾಬರ್ಟ್ ಬಾಯ್ಲ್ ಅವರು 1661 ದ್ರವ್ಯದ ಮೂಲ ಒಂದು ಸ್ವರೂಪ ಅದನ್ನ ಏನ್ಪಾ ಅಂದ್ರೆ ಧಾತು ಅಂತ ಕರೆದ್ರು. ಬಟ್ ಅದಕ್ಕೆ ಪ್ರಾಯೋಗಿಕವಾಗಿ ವಿವರಣೆಯನ್ನ ಕೊಟ್ಟವರು ಲಾರೆಂಟ್ ಲೆವೋಸಿಯರ್, ಅಂಟೋನಿ ಲಾರೆಂಟ್ ಲೆವೋಸಿಯರ್ ಅನ್ನವರು ಪ್ರಾಯೋಗಿಕ ಉದಾಹರಣೆಯನ್ನ ಕೊಡ್ತಾರ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ ಹಂಗಂದ್ರೆ ಏನನ್ನು. ಓಕೆ, ಸೊ ನಮ್ಮ ಪರಿಸರದಲ್ಲಿರ್ತಕ್ಕಂತ ಶುದ್ಧ ವಸ್ತುಗಳು ನಾವು ನೋಡ್ತಾ ಹೋದ್ರೆ ಅದರಲ್ಲಿ ನಮಗ್ ಸಿಗೋದು ಯಾವುದು ಅಂತಂದ್ರ ಧಾತುಗಳಾದಂತಹ ಬಂಗಾರ, ಬೆಳ್ಳಿ, ಚಿನ್ನ, ಹೌದಾ? ಸೊ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್, ಹೀಲಿಯಂ ಇವೆಲ್ಲವೂ ಕೂಡ ಶುದ್ಧ ವಸ್ತುಗಳಿಗೆ ಉದಾಹರಣೆ ಆಗ್ತಾವು ಅನ್ನೋದನ್ನ ಹೇಳಿದ್ರು. ಅದಾದ ನಂತರ ಫ್ರೆಂಚ್ ವಿಜ್ಞಾನಿ, ಹೌದಾ, ಫ್ರೆಂಚ್ ವಿಜ್ಞಾನಿ ಏನ್ ಮಾಡಿದ್ರು ಅಂತಂದ್ರ ಯಾರು ಅಂತಂದ್ರ ಆಂಟೋನಿ ಲಾರೆಂಟ್ ಲೆವೋಸಿಯರ್, ಲೆವೋಸಿಯರ್ ಅನ್ನೋರು ಧಾತು ಅಂದ್ರ ಏನನ್ನೋದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ರು. ಧಾತು ಅಂತಂದ್ರ ಇದರ ಅರ್ಥವನ್ನ ಹೇಳಿದ್ರು ಅವರು. ಧಾತು ದ್ರವ್ಯದ ಮೂಲ ರೂಪವಾಗಿದೆ,
ಧಾತು ಅಂದ್ರೆ ಏನು? ದ್ರವ್ಯದ ಮೂಲ ರೂಪವಾಗಿದೆ. ಮೂಲ ಅಂದ್ರ ಧಾತು ದ್ರವ್ಯದ ಮೂಲ ರೂಪವಾಗಿದೆ ಅಂದ್ರ ಅರ್ಥ ಏನು ಅಂತ ಇವರು ಲಾರೆಂಟ್ ಲೆವೋಸಿಯರ್ ಹೇಳಿದ್ರಿ. ಇದನ್ನ ಧಾತು ಅಂದ್ರೆ ಏನು ಅನ್ನೋದನ್ನ ಯಾರು ಹೇಳಿದ್ರಿ? ಲಾರೆಂಟ್ ಲೆವೋಸಿಯರ್ ಅನ್ನೋರು ಹೇಳಿದ್ರು. ಹಂಗಂದ್ರೆ ಏನು ನೋಡ್ರಿ, ಈಗ ಒಂದು ಮನೆ ಕಟ್ಟಬೇಕಾದ್ರ, ಮನೆ ಕಟ್ಟಬೇಕಾದ್ರ ಅದಕ್ಕೆ ಮೂಲ ಯಾವುದು? ಇಟ್ಟಿಗೆ ಹೌದಿಲ್ರಿ? ಇಟ್ಟಿಗೆ ಇಲ್ಲದೆ ನೀವು ಮನೆ ಕಟ್ಟಕ್ ಸಾಧ್ಯ ಐತ್ರಿ? ಇಲ್ರಿ. ಹೌದಿಲ್ಲ, ನಾವು ಸರ್ ಸಿಮೆಂಟ್ ಹಾಕ್ತೇವ್ರಿ, ಆಮೇಲೆ ಮರಳು ಹಾಕ್ತೇವಿ, ಅದೆಲ್ಲ ಸೆಕೆಂಡರಿ. ಫಸ್ಟ್ ಬೇಕಾದದ್ದು ಯಾವುದು? ಇಟ್ಟಿಗೆ ಬೇಕಿಲ್ಲ. ಹಾ, ಹಂಗ ಯಾವುದೇ ಒಂದು ದ್ರವ್ಯ, ದ್ರವ್ಯ ಅಂದ್ರೆ ಏನು? ವಸ್ತು ರೀ. ದ್ರವ್ಯ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತದ, ಹೌದಾ? ವಸ್ತು ನೋಡ್ರಿ, ದ್ರವ್ಯದ ಮೂಲ ರೂಪವಾಗಿದೆ ಅಂದ್ರ ಧಾತು ಅನ್ನೋದು ವಸ್ತುವಿನ ಮೂಲ ರೂಪವಾಗಿದೆ ಅಂತ ಹೇಳಿದ್ರು ಅವರು. ಯಾರು? ಲಾರೆಂಟ್ ಲೆವೋಸಿಯನ್ ಸಿಯರನ್ ಅವರು. ಧಾತು ಅಂದ್ರ ಇದ ಒಂದು ಯಾವುದೋ ಒಂದು ವಸ್ತು ತಯಾರಾಗಬೇಕಾದ್ರ ಅದಕ್ಕೆ ಮೂಲವಾಗಿ ಬೇಕಾದಂತ ಒಂದು ವಸ್ತು ಅಂತ ಹೇಳ್ತೀವಿ. ಈಗ ನಾವು ಕಬ್ಬಿಣದ ರಾಡ್ ತಯಾರಬೇಕಾದ್ರ ಏನು ಕಬ್ಬಿಣ ಬೇಕಲ್ಲ, ಆ ಕಬ್ಬಿಣವನ್ನ ಧಾತು ಅಂತ ಕರಿಬೇಕು. ಈಗ ಕಬ್ಬಿಣಕ್ಕೆ ಮತ್ತೆ ಯಾವ್ದಾದ್ರೂ ಬೇರೆ ವಸ್ತು ಸೇರ್ಕೊಂಡಿತಂದ್ರ ಅದನ್ನ ಧಾತು ಅನ್ನಕ್ ಬರಂಗಿಲ್ಲ. ನಿಮ್ಗೆ ಉದಾಹರಣೆ ಹೇಳ್ತೀನಿ ನೋಡ್ರಿ, ಇಲ್ಲಿ ಅತಿ ಸರಳವಾಗಿ ಹೇಳ್ತೀನಿ ನೋಡ್ರಿ. ಹೈಡ್ರೋಜನ್ ಇದನ್ನ ಧಾತು ಅಂತ ಕರಿಬಹುದು. ಯಾಕಂತಂದ್ರ ಒಂದೇ ಗುಣವನ್ನ ಹೊಂದಿರತಕ್ಕಂತ, ಒಂದೇ ಗುಣವನ್ನ ಹೊಂದಿರುವ ವಸ್ತು ಆಗಿರ್ತದೆ ಇದು, ಹೌದಾ? ಅದೇ H2O ಅಂತ ಬಂತಂದ್ರ ಇದನ್ನ ಧಾತು ಅನ್ನಲು ಸಾಧ್ಯವಿಲ್ಲ, ಧಾತು ಎನ್ನಲು ಸಾಧ್ಯವಿಲ್ಲ ಅಂತ ಬರಿತೀನಿ ನಾನು. ಸಾಧ್ಯವಿಲ್ಲ, ಯಾಕಂದ್ರ ಯಾಕ ಆ ರೀತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರ ಇಲ್ಲಿ ಹೈಡ್ರೋಜನ್ ನ ಗುಣಲಕ್ಷಣ ಬೇರೆ, ಹೈಡ್ರೋಜನ್ ನ ಗುಣ ಬೇರೆ ಆಗಿರ್ತದ, ಆಮೇಲೆ ಆಕ್ಸಿಜನ್ ನ ಗುಣ ಬೇರೆ ಆಗಿರ್ತದ. ಸೊ ಹಾಗಾದ್ರ ನಾವಿಲ್ಲಿ H2O ಅನ್ನ ಧಾತು ಅಂತ ಕರಿಬಾರದು, ಹೈಡ್ರೋಜನ್ ಅನ್ನ ನೀವು ಧಾತು ಅಂತ ಕರಿಬಹುದು. ಅದ ಆಕ್ಸಿಜನ್ ಅಷ್ಟ ತಗೊಂಡ್ರ, ಆಕ್ಸಿಜನ್ ಅನ್ನ ಅಷ್ಟ ತಗೊಂಡ್ರ ನೀವ್ ಏನ್ ಅನ್ಬಹುದ್ರಿ, ಇದನ್ನ ಧಾತು ಎಂದು ಕರೆಯಬಹುದು. ಹಾಗಾದ್ರೆ ತಿಳಿತೀರಿ ನಾ ಏನ್ ಹೇಳತ್ತೀನಿ? ಧಾತು ಅಂದ್ರ ಒಂದೇ ವಸ್ತುವಿನಿಂದ ಮಾಡಲ್ಪಟ್ಟಿರ್ತದ ನೋಡ್ರಿ. ನಿಮ್ಗೆ ಅತ್ಯಂತ ಸರಳವಾಗಿ ಹೇಳ್ಬೇಕಂತಂದ್ರ ಧಾತು ಎನ್ನುವುದು ಒಂದೇ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತದೆ. ಅಂದ್ರೆ ಒಂದೇ ರೀತಿಯ ಗುಣಗಳನ್ನ ಹೊಂದಿರುವ ಕಣಗಳಿರ್ತಾವ, ಒಂದೇ ರೀತಿಯ ವಸ್ತುವಿನಿಂದ ಅಥವಾ ಕಣಗಳಿಂದ, ವಸ್ತುವಿನಿಂದ ಅಥವಾ ಕಣಗಳಿಂದ ಮಾಡಲ್ಪಟ್ಟಿರುತ್ತದೆ, ಕಣಗಳಿಂದ ಮಾಡಲ್ಪಟ್ಟಿರುತ್ತದೆ. ಹೌದಾ ನೋಡ್ರಿ, ಧಾತು ಅಂತಂದ್ರ ಸಿಂಗಲ್ ಆಗಿರ್ತದ, ಅದು ಬೇರೆ ಯಾವುದೇ ವಸ್ತುವಿನಿಂದ ಬರ್ತಿರ್ಬಾರ್ದು. ಹಾಗಾದ್ರೆ ಸಿಂಗಲ್ ಆಗಿದ್ರೆ ಇದನ್ನ ಶುದ್ಧ ಅಂತ ಕರಿಬಹುದು ಇಲ್ಲೋ? ಹೈಡ್ರೋಜನ್ ಶುದ್ಧ ಅಂತ ಕರಿಬಹುದ್ರಿ? ಆಕ್ಸಿಜನ್ ಅನ್ನ ಶುದ್ಧ ಅಂತ ಕರಿಬಹುದಾ? ಕಬ್ಬಿನ, ಕಬ್ಬಿನ FE ಅದರ ಹೆಸರು ಅದು ಕಬ್ಬಿನ, ಕಬ್ಬಿಣದ ಇಂಗ್ಲಿಷ್ನ ಸಂಕೇತ ಇದು. ಹಂಗಂತೇಳಿ F ಒಂದ್ ಐತ್ರಿ ಸರ್, E ಒಂದ್ ಐತಿ ಅಂತ ಅನ್ಬೇಡ್ರಿ. FE ಅಂದ್ರನ ಒಟ್ಟಾರೆ ಏನು? ಕಬ್ಬಿನ ರೀ, ಹೌದಾ? AU ಅಂದ್ರನ ಬಂಗಾರ, ಹೌದಾ? ಚಿನ್ನ ಅಂತ ಹೇಳ್ತೀವಿ ನಾವು. ಸರ್ ಎ ಒಂದ್ ಐತ್ರಿ, ಯು ಒಂದ್ ಐತ್ರಲ್ಲ ಅನ್ಬೇಡ್ರಿ. ಯುಕ್ಕ ಯಾವುದೇ ರೀತಿಯ ಸ್ಪೆಷಲ್ ಅದಕ್ಕೆ ಅರ್ಥ ಇಲ್ಲ, ಹೌದಾ? ಬಂಗಾರದ ಸಂಕೇತ ಇದು, ಹೌದಾ? ಸಂಕೇತ ಬೇರೆ, ಗುಣಲಕ್ಷಣ ಬೇರೆ, ಹೌದಾ? ಇದು ಬಂಗಾರನು ಶುದ್ಧ. ಬೆಳ್ಳಿ AG ಅಷ್ಟ ತಗೊಂಡ್ರ ಅದು ಕೂಡ ಶುದ್ಧ ಅಂತ ಹೇಳ್ತೀವಿ ನಾವ. ತಿಳಿಯಕತ್ತದ ಹೇಳಿದ್ದ? ಇದೇ ಬೆಳ್ಳಿಯ ಮೇಲೆ, ಬೆಳ್ಳಿಯ ಮೇಲೆ AG ಮೇಲೆ ಅಥವಾ ಬೆಳ್ಳಿಯ ಮೇಲೆ ಕಂದು ಬಣ್ಣ, ಕಂದು ಬಣ್ಣದ
ನೋಡ್ರಿ, ಅದ ಬೆಳ್ಳಿಯ ಮೇಲೆ ನೀವು ಬೆಳ್ಳಿಯ ಬ್ರೇಸ್ಲೆಟ್ ಹಾಕೊಂಡಿರ್ತೀರಿ ಅಂತ ಇಟ್ಕೊಳ್ರಿ, ಅದು ಕಪ್ ಆಗ್ಯದ ಅಂತ ಇಟ್ಕೊಳ್ರಿ, ಹೌದಾ? ಅದನ್ನ ಬೆಳ್ಳಿಯ ಆಕ್ಸೈಡ್ ಅಂತ ಕರೀತಾರ, ಬೆಳ್ಳಿಯ ಆಕ್ಸೈಡ್ ಅಂತ ಕರೀತಾರ. ಸೊ ಹಾಗಾದ್ರೆ ಅದು ಶುದ್ಧ ಏನ್ರಿ? ಹಾಗಾದ್ರ ಬೆಳ್ಳಿಯ ಆಕ್ಸೈಡ್ ಇಲ್ರಿ. ಸೊ ನೀವು ಏನು ಬ್ರೇಸ್ಲೆಟ್ ಹಾಕಿರ್ತೀರಿ ಅಥವಾ ಕಾಲ್ ಗೆಜ್ಜೆ ಹಾಕೊಂಡಿರ್ತೀರಿ ಬೆಳ್ಳಿಯದು, ಅಥವಾ ಬೆಳ್ಳಿಯ ಇನ್ಯಾವುದೋ ಒಂದು ಸರವನ್ನ ಹಾಕೊಂಡಿರ್ತೀರಿ, ಅದು ಬಹಳ ದಿನಗಳ ನಂತರ, ಒಂದ್ 5-6 ತಿಂಗಳ ನಂತರ ಕಪ್ ಆಗಿಬಿಟ್ಟಿರ್ತದ ಸ್ವಲ್ಪ. ಸೊ ಹಾಗಾದ್ರೆ ಅದು ಅವಾಗ ಶುದ್ಧ ಅಂತ ಕರ್ಸ್ಕೊಳಂಗಿಲ್ಲ ಅದು. ಯಾಕಂತಂದ್ರ ಅವಾಗ ವಾತಾವರಣದಲ್ಲಿ ಇರ್ತಕ್ಕಂತ ಗಾಳಿ ನೀರು ಅವುಗಳೊಂದಿಗೆ ವರ್ತಿಸಿ ಬೆಳ್ಳಿ ಇದ್ದದ್ದು ಬೆಳ್ಳಿಯ ಆಕ್ಸೈಡ್, ಅದರ ಮೇಲ್ಪದರದಲ್ಲಿ ಬೆಳ್ಳಿಯ ಆಕ್ಸೈಡ್ ನಿರ್ಮಾಣ ಆಗಿರ್ತದ. ಸೊ ಅದನ್ನ ಮತ್ತೆ ನೀವು ಈ ಆಕ್ಸೈಡ್ ಅನ್ನ ತೆಗೆದು ಹಾಕ್ಲಿಕ್ಕೆ ಕೆಲವು ವಸ್ತುಗಳನ್ನ, ವಾಷಿಂಗ್ ಪೌಡರ್ ಅಥವಾ ಇನ್ಯಾವುದೋ ಈ ಹುಣಸೆ ಹಣ್ಣನ್ನು ಹಚ್ಚಿ ನೀವು ಅದನ್ನ ಬಳಸಿ ವಾಶ್ ಮಾಡಿದ್ರಿ ಅಂತಂದ್ರ ಮತ್ತೆ ಆ ಕಂದು ಬಣ್ಣ ಎಲ್ಲ ಹೋಗ್ಬಿಡ್ತದ, ಅಂದ್ರ ಆಕ್ಸೈಡ್ ಎಲ್ಲ ಹೋಗ್ಬಿಡ್ತದ್ರಿ, ಅವಾಗ ಮತ್ತೆ ನಿಮಗ್ ಬೆಳ್ಳಿ ಶುದ್ಧವಾಗಿದ್ದಂತೆ ಕಾಣ್ತದ. ಕಾಣ್ತದ ಇಲ್ಲೋ? ಈಗ ಬೆಳ್ಳಿನೋ ಅಥವಾ ಬಂಗಾರ ಸ್ವಲ್ಪ ಕಂದು ತಿರುಗಿತ್ತಂತಂದ್ರ ಅದನ್ನ ಬಂಗಾರದ ಅಂಗಡಿಗೆ ಹೋದ್ರಿ ಅಂತಂದ್ರ ಅವ್ರ ಅಸಿಡ್ದೊಳಗ ಹಾಕಿ ತೊಳಿತಾರ್ರಿ, ಅಸಿಡ್ದೊಳಗ ಹಾಕಿ ಅದನ್ನ ವಾಶ್ ಮಾಡ್ತಾರ. ಯಾವ್ದನ್ನ? ಬೆಳ್ಳಿಯನ್ನ ಅದ್ರೊಳಗ ಅಸಿಡ್ ಒಳಗ ಹಾಕಿ ವಾಶ್ ಮಾಡೋದ್ರಿಂದ ಏನಾಗ್ತದ ಅಂತಂದ್ರ ಆ ಬೆಳ್ಳಿಯ ಮೇಲೆ ಉಂಟಾದಂತಹ ಆಕ್ಸೈಡ್ ಎಲ್ಲ ಹೋಗ್ಬಿಡ್ತದ. ಸೊ ಅವಾಗ ಮತ್ತೆ ನಿಮಗ ಹೊಸ ಬ್ರೇಸ್ಲೆಟ್ ತಂದಂಗ ಅನುಭವ ಆಗ್ತದ, ಹೌದಾ? ಅಂದ್ರ ಹೊಸ ಹೊಸ ಒಂದು ಬೆಳ್ಳಿಯ ಬ್ರೇಸ್ಲೆಟ್ ಯಾವ ತರ ಹೊಳಿತಿರ್ತದಲ್ಲ ಆ ತರ ಇದು ಹೊಳಿಯುವಂತೆ ಗುಣವನ್ನ ಪಡೆದುಕೊಳ್ಳುತ್ತದ. ಅಂದ್ರ ಧಾತು ಅಂದ್ರ ಕೇವಲ ಒಂದೇ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಅದೇ ಹೈಡ್ರೋಜನ್ ಅನ್ನ ಒಂದ್ ಅಣು ಬದಲಿ 4 ಅಣು ತಗೊಂಡ್ರು ಇದನ್ನು ಶುದ್ಧ ವಸ್ತು ಅಂತಾನ ಕರಿಬೇಕು ನೀವು. ಯಾಕೆ ಹೇಳ್ರಿ? ಹೈಡ್ರೋಜನ್ ಒಂದೇ ಐತ್ರಿ. ಹಾ, ವೆರಿ ಗುಡ್. ಹೈಡ್ರೋಜನ್ 4 ಪರಮಾಣು ತಗೊಂಡ್ರು ಅದು ಶುದ್ಧ ವಸ್ತು, ಯಾಕಂದ್ರ ಇಲ್ಲಿ ಹೈಡ್ರೋಜನ್ ಬಿಟ್ಟು ಬೇರೆ ಯಾವುದೇ ವಸ್ತು ಬೆರ್ತಿಲ್ಲ, ಅದಕ್ಕೆ ಇದನ್ನೇನ್ ಅನ್ಬೇಕು ನಾವು? ಶುದ್ಧ ವಸ್ತು ಅನ್ಬೇಕು. ಈಗ ಫಾರ್ ಎಕ್ಸಾಂಪಲ್ O2 ಅಂತ ಹೇಳ್ತಾರೆ. ಓಟು ಅಂದ್ರೆ ಇದು ಸರಿ ಎರಡು ದಾವರ್ಲ ಇಲ್ಲಿ ಅಂತ ಅನ್ಬೇಡ್ರಿ, ಎರಡೂ ಇದ್ರೂ ಕೂಡ ಎರಡು ಒಂದೇ ರೀತಿಯ ಗುಣಲಕ್ಷಣ ಇದ್ದದ್ದು ಅಂತ ಪರಮಾಣುಗಳು ಇದಾವೆ ಇಲ್ಲಿ. ಹಾಗಾದ್ರ ಓಟು ಕೂಡ ಒಂದು ಶುದ್ಧ ವಸ್ತು ಅಂತ ಹೇಳ್ತೀವಿ. ಸೊ ಒಟ್ಟಾರೆಯಾಗಿ ಶುದ್ಧ ವಸ್ತುಗಳಿಗೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಈ ಧಾತುಗಳು ಉದಾಹರಣೆ ಆಗ್ತಾವ. ತಿಳಿತ್ರಿ ಹಾಗಾದ್ರೆ ಶುದ್ಧ ವಸ್ತುಗಳು ಯಾವುವು ಅಂತ ಕೇಳಿದ್ರ ಕ್ವಿಕ್ ಆಗಿ ನೀವು ಯಾರನ್ನ ಉದಾಹರಣೆಯಾಗಿ ಕೊಡ್ಬೇಕು? ಧಾತುಗಳನ್ನ ಉದಾಹರಣೆಯಾಗಿ ಕೊಡಬೇಕು. ಹಾಗಾದ್ರ ನಮಗೆ ಪರಿಚಯವಿರತಕ್ಕಂತ ಶುದ್ಧ ವಸ್ತುಗಳು, ಇವುಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ವಸ್ತು ಇವತ್ತು ಏನಾಗಿಲ್ಲ ಪರಿಸರದಲ್ಲಿ ಶುದ್ಧವಾಗಿಲ್ಲ. ಹಾಗಾದ್ರೆ ಒಂದು ಕ್ವಶನ್ ಇತ್ತಲ್ಲಿ, ಶುದ್ಧ ವಸ್ತುಗಳು ಯಾವುವು? ಹಾಗಾದ್ರೆ ಉತ್ತರ ಸಿಕ್ತ? ಶುದ್ಧ ವಸ್ತುಗಳು ಪರಿಸರದಲ್ಲಿ ಯಾವಪ್ಪ ಅಂತಂದ್ರ ಪರಿಸರದಲ್ಲಿ ಕೇವಲ ಧಾತುಗಳು, ಧಾತುಗಳನ್ನ ಮಾತ್ರ ಏನಂತ ಹೇಳ್ಬೋದು, ಏನಂತ ಹೇಳ್ಬೋದು ನೀವು? ಶುದ್ಧ ವಸ್ತುಗಳು. ಹಾ, ಈ ಧಾತುಗಳನ್ನ ಏನಪ್ಪಾ ಅಂದ್ರ ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾರ. ಹಾಗಾದ್ರ ಧಾತುಗಳನ್ನ ಯಾವ ರೀತಿಯಾಗಿ ವಿಂಗಡಣೆ ಮಾಡ್ತಾರ ಅಂತಂದ್ರ ಲೋಹಗಳು, ಅಲೋಹಗಳು ಮತ್ತು ಲೋಹಾವಗಳು. ಹಾಗಾದ್ರೆ ನೆಕ್ಸ್ಟ್ ಹೆಡಿಂಗ್ ಹಾಕೊಳ್ರಿ, ಧಾತುಗಳ ಪ್ರಕಾರಗಳು. ಧಾತುಗಳ ಪ್ರಕಾರಗಳು, ಹೌದಾ? ಸೊ ಈ ಧಾತುಗಳನ್ನ ಒಟ್ಟಾರೆಯಾಗಿ 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾರೆ. ಮೊದಲನೇದ್ದು ಲೋಹಗಳು, ಎರಡನೇದ್ದು ಅಲೋಹಗಳು, ಮೊದಲನೇದ್ದು ಲೋಹಗಳು, ಎರಡನೇದ್ದು ಅಲೋಹಗಳು, ಮೂರನೇದ್ದು ಲೋಹಾವಗಳು. ಹಾಗಾದ್ರೆ ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಂತ ಹೋಗೋಣ್ರಿ. ಲೋಹಗಳಂದ್ರೆ ಏನ, ಲೋಹಾವಂದ್ರೆ ಏನ, ಆಮೇಲೆ ಅಲೋಹಗಳಂದ್ರೆ ಏನ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ್ರಿ. ಓಕೆ, ಫಸ್ಟ್ಗೆ ಲೋಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಲೋಹಗಳು ನೋಡ್ರಿ, ಲೋಹಗಳು ಅಂತಂದ್ರ
ಸಾಮಾನ್ಯವಾಗಿ ಯಾವ ವಸ್ತುಗಳ ಮೂಲಕ ವಿದ್ಯುತ್ ಪ್ರವಾಹ ಆಗುವಂತದ್ದ ಆಗ್ತದ ಅಂತಹ ವಸ್ತುಗಳನ್ನ ನಾವು ಲೋಹಗಳು ಅಥವಾ ಮೆಟಲ್ಸ್ ಅಂತ ಹೇಳ್ತೀವಿ. ಲೋಹಗಳನ್ನ ಇಂಗ್ಲಿಷ್ ಒಳಗ ಮೆಟಲ್ಸ್ ಅಂತ ಕರೀತಾರೆ. ಸೊ ಇದನ್ನ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕಂತಂದ್ರ, ಯಾವ ವಸ್ತುಗಳ ಮೂಲಕ ವಿದ್ಯುತ್ ಹರಿಯುತ್ತದೆಯೋ ಅಂತಹ ವಸ್ತುಗಳನ್ನು ಏನಂತ ಕರೀತಾರ? ಲೋಹಗಳು. ಅಂತಹ ವಸ್ತುಗಳನ್ನು ಲೋಹಗಳು ಲೋಹಗಳು ಎನ್ನುತ್ತ ತಿಳಿತ್ರಿ? ಹಾಗಾದ್ರೆ ಸೊ ಉದಾಹರಣೆ ಕೊಡ್ರಿ ನೋಡೋಣ. ಹಾಗಾದ್ರ ಕಬ್ಬಿನ ಮತ್ತು ಕಬ್ಬಿನ ಮಾತ್ರೆ ತಾಮ್ರ ಅಲ್ಯೂಮಿನಿಯಂ. ವೆರಿ ಗುಡ್. ಹೌದಾ, ಸಾಕಷ್ಟು ಲೋಹಗಳ ಉದಾಹರಣೆಯನ್ನ ಕೊಡ್ಬೋದ್ರಿ? ಲೋಹಗಳು ಅಂತಂದ್ರ ಸಾಮಾನ್ಯವಾಗಿ ಯಾವ ವಸ್ತುಗಳ ಮೂಲಕ ವಿದ್ಯುತ್ ಹರಿತದ ಅಂತಹ ವಸ್ತುಗಳನ್ನ ಲೋಹಗಳು ಅಂತ ಕರೀತಾರ. ಸೊ ಈ ಲೋಹಗಳಿಗೆ ಕೆಲವು ಉದಾಹರಣೆಯನ್ನ ನಾನು ಇಲ್ಲಿ ಬರೆದಿದ್ದೀನಿ. ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಇವೆಲ್ಲ ಲೋಹಗಳಿಗೆ ಉದಾಹರಣೆ ಆಗ್ತದ. ಇನ್ನ ಇವುಗಳ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಭೌತಿಕ ಗುಣಗಳ ಬಗ್ಗೆ, ಲೋಹಗಳ ಭೌತಿಕ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ರಿ, ಲೋಹಗಳ ಭೌತಿಕ ಅಂದ್ರ ಬಾಹ್ಯ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವು ಸಾಮಾನ್ಯವಾಗಿ ಹೊಳಪನ್ನು ಹೊಂದಿರುತ್ತವೆ ಅಂತ ಹೇಳ್ತೀವಿ. ಹಂಗಾದ್ರೆ ಅರ್ಥ ಆಗ್ತೈತ್ರಿ? ಹಂಗಂದ್ರೆ ಯಾರಾದ್ರೂ ಹೇಳಕ್ ಸಾಧ್ಯತ್ರಿ? ಶೈನ್ ಆಗ್ತಿರ್ತಾವಲ್ರಿ, ಮಿಂಚ್ತಿರ್ತಾವ. ಲೋಹಗಳು ಮಿಂಚ್ತಾವ ನೋಡ್ರಿ. ಬಂಗಾರ ಸ್ವಲ್ಪ ಬಿಸಿಲೊಳಗೆ ಹಿಡೀರಿ, ಬೆಳಕಿನೊಳಗೆ ಹಿಡ್ರಿ, ಹೊಳಿತದನೋ ಇಲ್ಲೋ? ಬೆಳ್ಳಿ ಹೊಳಿತದನೋ ಇಲ್ಲೋ? ಕಬ್ಬಿನ ಹೊಳಿತದ, ಅಲ್ಯೂಮಿನಿಯಂ ಹೊಳಿತದ, ತಾಮ್ರ ಹೊಳಿತದ. ಹೊಸದಾಗಿ ತಂದಿರ್ತಕ್ಕಂತ ಇಂತಹ ಲೋಹಗಳು, ಯಾವುದೇ ಲೋಹ ಇರ್ಲಿ, ಅದು ಹೊಳಿತದನೋ ಇಲ್ಲೋ? ಹಾ, ಓಕೆ. ಆಮೇಲೆ ಬೆಳ್ಳಿಯು ಸರಿ, ಅವು ಬೆಳ್ಳಿಯ ಬೂದು ಅಥವಾ ಬಂಗಾರದ ಹಳದಿ ಬಣ್ಣವನ್ನ ಹೊಂದಿರುತ್ತವೆ. ಅಂದ್ರೆ ಸಾಮಾನ್ಯವಾಗಿ ಬೂದು ಬಣ್ಣ ಇಲ್ಲ ಅಂದ್ರ ಬಂಗಾರದ ಬಣ್ಣವನ್ನ ಇವು ಹೊಂದಿರ್ತಾವ ಅಂತ ಹೇಳ್ತಾರೆ. ಅದೇನಷ್ಟು ಇಂಪಾರ್ಟೆಂಟ್ ಇಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಬೇಡ್ರಿ. ಮತ್ತ ಈ ಲೋಹಗಳು ಇರ್ತಕ್ಕಂತ ಇನ್ನೊಂದು ಇಂಪಾರ್ಟೆಂಟ್ ಗುಣಲಕ್ಷಣ ಏನಂದ್ರ, ಉಷ್ಣ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳು. ಉಷ್ಣ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳು. ಹೌದ್ರಿ, ನಾ ಇಲ್ಲಿ ಆಫೀಸ್ನೇ ಆಗದೇನ್ರಿ, ಬಾ ಅಂತ ಹೇಳ್ಲೆ. ಓಕೆ ಓಕೆ, ಆಯ್ತಾಯ್ತ್ರಿ ಮೇಡಮ್. ನನ್ನ ಮೊಬೈಲ್ ಕೊಡ್ರಿ. ಉಷ್ಣ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳು, ಇದರ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನಾನು. ಓಕೆ, ಸೊ ಉಷ್ಣದ ಉತ್ತಮ ವಾಹಕಗಳು, ವಿದ್ಯುತ್ನ ಉತ್ತಮ ವಾಹಕಗಳು ಅಂದ್ರೆ ಏನಂತಂದ್ರ, ಈ ಲೋಹಗಳ ಮೂಲಕ ಉಷ್ಣ ಮತ್ತು ವಿದ್ಯುತ್ ಸರಾಗವಾಗಿ ಹರಿತದ ಅಂತ ಅರ್ಥ. ಏನಾತನ್ ತಿಳಿತ್ರಿ? ಲೋಹಗಳ ಮೂಲಕ ವಿದ್ಯುತ್ ಹರಿತದರಿ, ವಿದ್ಯುತ್ ಹರಿತದ ಇಲ್ಲ ಲೋಹಗಳ ಮೂಲಕ? ಮನೆಯೊಳಗ ನಿಮ್ ಮನೆಯೊಳಗ ಎದರಿಂದ ತರ್ತೀರಿ ನೀವು? ನಿಮ್ ಮನೆಗೆ ಲೈಟ್ ಕಂಬದಿಂದ ಕರೆಂಟ್ ಎದರಿಂದ ಬರ್ತತಿ? ಅಲ್ಯೂಮಿನಿಯಂ ವೈರ್ ಇರ್ತಾವಿಲ್ಲ, ಹಾ, ತಂತಿ ಎದರಿಂದ ಮಾಡಿರ್ತಾರ ತಂತಿಯನ್ನ? ಲೋಹಗಳಿಂದ ಮಾಡಿರ್ತಾರೋ ಇಲ್ಲೋ? ಲೋಹಗಳಿಂದ. ಹಾ, ವಾಹಕ ಅಂದ್ರೆ ಒಂದ್ ತುದಿಯಿಂದ ಮತ್ತೊಂದು ತುದಿಗೆ ಉಷ್ಣವನ್ನ ಹರಿಯುವಂತೆ ಮಾಡುವ ಗುಣಕ್ಕ ನಾವು ವಾಹಕ ಅಂತ ಕರಿತೀವಿ. ಅವಾಹಕ ಅಂದ್ರ ಹರಿಯದೆ ಆ ಒಂದು ವಿದ್ಯುತ್ ಒಂದ್ ಕಡೆ
ಹರಿಬಾರ್ದು ಆ ತರ ನೋಡ್ಕೊಳ್ತದ ಅದು. ಉದಾಹರಣೆ ಪ್ಲಾಸ್ಟಿಕ್ ರೀ, ಅದನ್ನ ಅವಾಹಕ ಅಂತಾರ. ವಾಹಕ ಅಂದ್ರ ನೋಡ್ರಿ, ಉಷ್ಣದ ವಾಹಕ ಅಂತಂದ್ರ ಏನು? ಉಷ್ಣ ಅಂತಂದ್ರ ನೀವು ಮನಿಯೊಳಗ ಈಗ ಏನೋ ಅಡಿಗೆ ಮಾಡ್ತಿರ್ತೀರಿ, ಆ ಪಾತ್ರೆಯನ್ನ ಗ್ಯಾಸ್ ಮೇಲೆ ಇಡ್ತೀರಿ, ಹೌದಾ? ಆಮೇಲೆ ಕಾಯಿಸ್ತೀರಿ, ಏನಾಗ್ತೈತಿ? ಪಾತ್ರೆಯನ್ನ ಬರಿಗೈಯಿಂದ ಹಿಡಿಬಹುದಾಗಾದ್ರ ಇಲ್ರಿ? ಇಲ್ಲ. ಯಾಕೆ ಹಿಡಲಿಕ್ಕೆ ಆಗುದಿಲ್ಲ? ನೀವು ಪಾತ್ರೆಯನ್ನ ಅದರ ಬುಡದಲ್ಲಿ ಕಾಯಿಸಿರ್ತೀರಿ, ಕರೆಕ್ಟಾ? ಪಾತ್ರೆಯನ್ನ ಸುತ್ತಲೂ ಎಲ್ಲಾ ಕಡೆ ಕಾಯಿಸಿರೋದಿಲ್ಲ, ಎಲ್ಲಿ ಕಾಯಿಸಿರ್ತೀರಿ ನೀವು? ಹಾ, ಅದರ ಪಾದಕ್ಕೆ ಅಥವಾ ಅದರ ತಳ ಭಾಗಕ್ಕೆ ಮಾತ್ರ ನೀವು ಉಷ್ಣವನ್ನ ಕೊಟ್ಟಿರ್ತೀರಿ, ಕರೆಕ್ಟಾ? ಆದ್ರೆ ನಿಮ್ಗೆ ಅದ್ರ ಮೇಲೆ ಹಿಡಿಬಿಡುದಿಲ್ಲ. ಹಾಗಾದ್ರೆ ಇದ್ರ ಅರ್ಥ ಏನ? ಈ ಉಷ್ಣ ಇದ್ದದ್ದು ಏನಾಯ್ತು, ಎಲ್ಲ ಕಡೆ ಏನಾಯ್ತು, ವರ್ಗಾವಣೆ ಆಯ್ತಿಲ್ರಿ. ಸೊ ಅದಕ್ಕ ಏನಂತ ಕರೀತಾರಂದ್ರ, ಲೋಹಗಳನ್ನ ಉಷ್ಣದ ಉತ್ತಮ ವಾಹಕಗಳು ಅಂತ ಕರೀತಾರ. ಅದಕ್ಕಾಗಿ ಅಡಿಗೆ ಮಾಡ್ಲಿಕ್ಕೆ ಲೋಹದ ಪಾತ್ರೆಗಳನ್ನೇ ಬಳಸ್ತೀವಿ ನಾವು, ಹೊರತಾಗಿ ಅಲೋಹದ ಪ್ಲಾಸ್ಟಿಕ್ಕೋ ಅಥವಾ ಮಣ್ಣು ಅದರಿಂದ ಬಳಸೋದಿಲ್ಲ. ಜಾಸ್ತಿಯಾಗಿ ಬಳಸ್ತೀವ್ರಿ? ಇಲ್ರಿ. ಇಲ್ಲ. ತಿಳಿತಾ ಹಾಗಾದ್ರ? ಸೊ ಉಷ್ಣದ ವಾಹಕ ಅಂದ್ರೆ ತಿಳಿತೋ ಇಲ್ಲೋ? ನೀವ್ ಒಂದು ಕಬ್ಬಿಣದ ರಾಡ್ ಇಡೀರಿ ಅಥವಾ ಒಂದ್ ಸ್ಪೂನ್ ತಗೊಳ್ರಿ, ಒಂದ್ ಸ್ಪೂನ್ ತಗೊಂಡ ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಸ್ಪೂನ್ ಹಿಡೀರಿ, ಅದ್ರ ಏನೊಂದು ಬೆಂಕಿ ಬರ್ತಾ ಇರ್ತದಲ್ಲ, ಅದಕ್ಕೂ ನಿಮ್ಮ ಸ್ಪೂನ್ ಅನ್ನ ಹಿಡೀರಿ. ಒಂದ್ 5 ನಿಮಿಷ ನಿಲ್ತೀರಿ, 10 ನಿಮಿಷ ನಿಲ್ತೀರಿ, ಹಂಗ 20 ನಿಮಿಷ ನಿಲ್ಲಕ್ ಸಾಧ್ಯ ಆಗ್ತತಿ? ಇಲ್ರಿ. ಇಲ್ಲ. ಯಾಕೆ? ಯಾಕ್ ಸ್ಪೂನ್ ಹಿಡಿಯಕ್ ಆಗುದಿಲ್ಲ ನಿಮಗ? ಯಾಕಾಗೋದಿಲ್ರಿ? ನೀವು ಒಂದು ತುದಿಯನ್ನ ಮಾತ್ರ ಕಾಯ್ತಾ ಇರ್ತೀರಲ್ಲ, ಸ್ಪೂನ್ ಅದ ಅಂತ ಇಟ್ಕೊಳ್ಳೋಣ ಇದನ್ನು, ಹೌದಾ? ಇದೊಂದು ಸ್ಪೂನ್ ಅದ, ಹೌದಾ? ಈ ಸ್ಪೂನ್ ಈ ತುದಿಯಲ್ಲಿ ನೀವು ಹಿಡಿದಿರ್ತೀರಿ, ಇಲ್ಲಿ ಉಷ್ಣತೆಯನ್ನ ಕೊಡ್ತಾ ಇದ್ದೀರಿ, ಹೌದಾ? ಆದ್ರ ನಿಮ್ಗೆ ಇಲ್ಲಿ ಹಿಡಿಲಿಕ್ಕೆ ಯಾಕೆ ಆಗುದಿಲ್ಲ? ಅದ್ ಲೋಹ ಆಗಿರೋದ್ರಿಂದ ಉಷ್ಣ ಮೇಲಕ್ಕೆ ಬರ್ತದೆ. ಹಾ, ಮೇಲಕ್ ಹೋಗೋದಲ್ಲ, ಉಷ್ಣ ಏನ್ಪಾ ಅಂದ್ರ ಈ ಕಡೆಯಿಂದ ಈ ಕಡೆವರೆಗೂ ಹೋಗ್ತದ, ಹೋಗ್ತದನ ಇಲ್ಲೋ? ಸೊ ಅವಾಗ ಇದನ್ನ ಏನಂತ ಕರೀತಾರ ಅಂದ್ರ, ಇದು ಲೋಹದಿಂದ ಮಾಡಲ್ಪಟ್ಟಿರ್ತೈತಿ, ಹಾಗಾಗಿ ಇದನ್ನ ಉಷ್ಣದ ಉತ್ತಮ ವಾಹಕ ಅಂತ ಕರೀತಾರ. ಹಾಗಾದ್ರೆ ಉಷ್ಣದ ಉತ್ತಮ ವಾಹಕ ಅಂದ್ರ ತಿಳಿತಾ? ಹಾರಿ. ಉತ್ತಮ ವಾಹಕ, ಹೌದಾ? ಹಾಗೇನೆ ವಿದ್ಯುತ್ನ ವಾಹಕನು ಹೌದು. ಅದು ಲೋಹಗಳು ವಿದ್ಯುತ್ನ ವಾಹಕನು ಆಗಿರ್ತಾವ. ನೋಡ್ರಿ, ಈ ಸ್ಪೂನ್ಗೆ ಇಲ್ಲಿ ಕರೆಂಟ್ ಕೊಡ್ರಿ, ಹಂಗೆ ಹಿಡ್ಕೊಂಡು ನಿಲ್ತೀರಿ ಸ್ಪೂನ? ಇಲ್ರಿ. ಅಥವಾ ಸ್ಪೂನ್ ನಿಂದ ನಿಮ್ಮ ಮನೆ ಹತ್ರ ಮೇನ್ ಲೈನ್ ಹೋಗ್ಯದ, ಹೌದಾ? ಆ ಮೇನ್ ಲೈನ್ ನಿಮ್ಮ ಸ್ಪೂನ್ ಅನ್ನ ಕೈಯಲ್ಲಿ ಹಿಡಿದು ಟಚ್ ಮಾಡಕ್ ಸಾಧ್ಯ ಐತ್ರಿ? ಇಲ್ರಿ. ಇಲ್ಲ. ಯಾಕಿಲ್ಲ ಅಂತಂದ್ರ, ಆ ಸ್ಪೂನ್ ನಲ್ಲಿ ಕರೆಂಟ್ ಬರ್ತದ, ಅಂದ್ರ ಆ ಸ್ಪೂನ್ ಮುಖಾಂತರ ವಿದ್ಯುತ್ ಹರಿತದ, ಅದನ್ನ ವಿದ್ಯುತ್ನ ಉತ್ತಮ ವಾಹಕ ಅಂತ ಕರೀತಾರ. ಅದೇ ಜಾಗದಲ್ಲಿ ನಾವ್ ಆ ಸ್ಪೂನ್ ಅದ ಅಂತ ತಿಳ್ಕೊಳ್ರಿ, ಹೌದಾ? ಸ್ಪೂನ್ಗೆ ನಾವೇನ್ ಮಾಡೇವ ಅಂದ್ರೆ ಒಂದ್ ಪ್ಲಾಸ್ಟಿಕ್ ಹ್ಯಾಂಡಲ್ ಹಾಕೇವಿ. ಪ್ಲಾಸ್ಟಿಕ್ ಏನ್ ಮಾಡೇವಿ? ಪ್ಲಾಸ್ಟಿಕ್ ಹ್ಯಾಂಡಲ್ ಹಾಕೇವಿ ಇದಕ್ಕ. ಪ್ಲಾಸ್ಟಿಕ್ ಹ್ಯಾಂಡಲ್ ಅಂದ್ರ ತಿಳಿದಿದ್ರಿ? ಸ್ಕ್ರೂ ಡ್ರೈವರ್ ಇರ್ತದಲ್ಲ, ನೀವು ಮನೆಯೊಳಗ ಕರೆಂಟ್ ಚೆಕ್ ಮಾಡಾಕ ಟೆಸ್ಟರ್ ಅಂತಾರ ನೋಡ್ರಿ, ಆ ಟೆಸ್ಟರ್ಗೆ ಗಾಜಿನ ಏನ್ಪಾ ಹಿಡಿಕಿ ಇರ್ತದ, ಇರ್ತದ್ರಿ? ಸೊ ಗಾಜಿನ ಹಿಡಿಕೆ ಯಾಕೆ ಮಾಡಿರ್ತಾರ ಅಂತಂದ್ರ, ಗಾಜ್ ಆಗ್ಲಿ ಪ್ಲಾಸ್ಟಿಕ್ ಆಗ್ಲಿ ಇವೆಲ್ಲ ಅವಾಹಕಗಳು, ಇವೆಲ್ಲ ಏನಂತ ಕರ್ಸ್ಕೊಳ್ತಾವ್ರಿ? ಇವುಗಳ ಮೂಲಕ ವಿದ್ಯುತ್ ಏನಾಗಂಗಿಲ್ಲ, ತಿಳಿತಾ ಹಾಗಾದ್ರ? ಸೊ ಅದಕ್ಕ ಇವುಗಳನ್ನ ಇಲ್ಲಿ ಏನ್ ಮಾಡಿರ್ತಾರ ಅಂತಂದ್ರ ಬಳಸಿರ್ತಾರ. ಸೊ ಹಾಗಾದ್ರ ಏನು ಲೋಹಗಳದಾವ ನೋಡ್ರಿ, ಲೋಹಗಳೆಲ್ಲವೂ ಕೂಡ ವಿದ್ಯುತ್ನ ಉತ್ತಮ ವಾಹಕಗಳು, ತಿಳಿತ್ರಿ? ಸೊ ಹಾಗಾದ್ರ ನೆಕ್ಸ್ಟ್ ಪಾಯಿಂಟ್ ಅಂತ, ಮತ್ತೇನು ವಿಶೇಷತೆಗಳು ಇರ್ತಾವು ಲೋಹಗಳಿಗೆ ಅಂತಂದ್ರ, ಅವು ಕುಟ್ಟತೆ ಮತ್ತು ತನ್ನತೆಯ ಗುಣವನ್ನ ಹೊಂದಿರುತ್ತವೆ. ನೋಡ್ರಿ, ಲೋಹಗಳಿಗಿರ್ತಕ್ಕಂತ ಇನ್ನಷ್ಟು ವಿಶೇಷ ಗುಣಗಳಂದ್ರ ಕುಟ್ಟತೆ ಮತ್ತು ತನ್ನತೆ, ತನ್ನತೆಯ ಗುಣವನ್ನು ಹೊಂದಿವೆ. ಲೋಹಗಳಿಗೆ ಮಾತ್ರ ಇರ್ತದೆ ಇದು,
ಹಂಗಂದ್ರ ಏನಿದು ಕುಟ್ಟೆತೆ ಅಂದ್ರೆ ಏನು ಅನ್ನೋದನ್ನ ಹೇಳ್ತೇನೆ ನೋಡ್ರಿ. ಕುಟ್ಟೆತೆ ಅಂದ್ರ ಲೋಹಗಳನ್ನ ಕುಟ್ಟಿ ತೆಳುವಾಗಿಸಬಹುದು. ಕುಟ್ಟಿ ತೆಳುವಾಗಿಸಬಹುದು. ಹೌದ್ರಿ, ನೀವೊಂದು ಲೋಹದ ಮೇಲೆ ಬಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಅದು ತೆಳು ಆಗ್ತೈತೋ ಇಲ್ಲೋ? ಆಗ್ತೈತ್ರಿ. ಸೊ ಅಂತಹ ಗುಣ ಲೋಹಗಳಿಗೆ ಮಾತ್ರ ಇರ್ತದ, ಆ ಲೋಹಗಳಿಗೆ ಇರೋದಿಲ್ಲ. ನೀವು ಗಾಜಿನ ಮೇಲೆ ಅಥವಾ ಪ್ಲಾಸ್ಟಿಕ್ ಚೇರ್ ಮೇಲೆ ಬಡದ್ ಬಡದ್ ಪ್ಲಾಸ್ಟಿಕ್ ಚೇರ್ ದೊಡ್ಡದ್ ಮಾಡಬಹುದ್ರಿ? ಇಲ್ರಿ. ಇಲ್ಲ, ಹೌದಿಲ್ರಿ. ಹಂಗಾದ್ರ ಅಲೋಹಗಳಿಗೆ ಏನಪ್ಪಾ ಅಂದ್ರೆ ಕುಟ್ಟೆತೆ ಎಂಬ ಗುಣವಿಲ್ಲ. ಕುಟ್ಟೆತೆ ಅಂದ್ರೆ ತಿಳಿತ ಹಂಗಾದ್ರ? ಹಲೋ ಸರ್, ಸರ್ ಅವ್ರಿಗೆ ಕಾಲ್ ಕನೆಕ್ಟ್ ಆಗೋತ್ರಿ, ಅವಾಗಿಂದ ಟ್ರೈ ಮಾಡತ್ತೇನ್ರಿ, ಜರ ಹೇಳ್ರಿ ಅವ್ರಿಗೆ. ಬಂದ್ರಿ, ಬಟ್ ಎಲ್ಲಿಂದ ಹೆಂಗ್ ಗೊತ್ತೋದ್ರಿ? ಅವ್ರ ಫೋನ್ ಹಚ್ಚೋದ್ರಿ ಅಮರ್ ಅವ್ರಿಗೆ. ಹಚ್ ಹೇಳ್ರಿ ಅವ್ರಿಗೆ. ನಾ ಇಲ್ಲಿ ಆಫೀಸ್ ನಾಗ ಇದೇನ್ರಿ, ರೊಕ್ಕಡೆ ಸರ್ ಇಲ್ದಾರ ಕೇಳ್ರಿ, ಯಾರು ಹೇಳ್ತಾರ್ರಿ? ಒಂದ್ ಎರಡ್ ನಿಮಿಷ, ಒಂದ್ ಎರಡು ನಿಮಿಷ ವೇಟ್ ಮಾಡ್ರಿ. ಯಾರೋ ಪೇರೆಂಟ್ಸ್ ಬಂದಾರಂತ ಹೊರಗ. ಹಲೋ, ಕುಟ್ಟೆತೆ ಗುಣ ಅಂದ್ರೆ ತಿಳಿದ್ರಿ ಎಲ್ಲರಿಗೂ? ಕುಟ್ಟಿ ತೆಳುವಾಗಿ. ಈಗ ಉದಾಹರಣೆ ಹೇಳ್ತೇನೆ ನೋಡ್ರಿ, ಒಂದ್ ರೂಪಾಯಿ ಕಾಯಿನ್ ತಗೋರಿ, ಇವತ್ತ ಮಾಡಿ ನೋಡಬಹುದು ನೀವು. ಒಂದ್ ರೂಪಾಯಿ ಕಾಯಿನ್ ತಗೊಂಡ ಆ ಕಾಯಿನ್ ಅನ್ನ ಏನಪ್ಪಾ ಅಂದ್ರೆ ಸುತ್ತಿಗೆಯಿಂದ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ರಿ, ಬಹಳಷ್ಟು ಪೆಟ್ ಅನ್ನ ಅದ್ರ ಮೇಲೆ ಕೊಡ್ರಿ, ಅದು ಕಾಯಿನ್ ಸ್ವಲ್ಪ ಅಗಲ ಆಗ್ತದ. ಕುಟ್ಟಿ ಕುಟ್ಟಿ ಅದನ್ನ ತೆಳುವಾಗಿಸ್ಲಿಕ್ಕೆ ನಿಮ್ಗೆ ಸಾಧ್ಯ ಇದೆ. ಅಂತಹ ಗುಣ ಲೋಹಗಳಿಗೆ ಮಾತ್ರ ಇರ್ತದ. ಅಲೋಹಗಳ ಮೇಲೆ ನೀವು ಹೊಡೆದ್ರಿ ಅಂತಂದ್ರ ಅವು ಮುರಿದು ಹೋಗ್ತಾವ, ಆದ್ರ ಏನಾಗಂಗಿಲ್ಲ, ತೆಳುವಾಗೋದಿಲ್ಲ. ಒಂದ್ ಸೆಕೆಂಡ್ ವೇಟ್ ಮಾಡ್ರಿ, ಬಹಳ ಡಿಸ್ಟರ್ಬೆನ್ಸ್ ಅದ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಅಬ್ದುಲ್ ಕಲಾಂ ಜಿ ಬಚ್ಪನ್ ಪುಷ್ಟೈನಿ ಘರ ಮೇಲೆ ಪಹಲೆ ಬಿ ಪುಷ್ಟೈನಿ ಅರ್ಥ ಹೈ ಪುರಾಣ ಅಬ್ದುಲ್ ಕಲಾಂ ಜಿ ಬಚ್ಪನ್ ಅಬ್ದುಲ್ ಕಲಾಂ ಜಿ ಬಚ್ಪನ್ ಅಬ್ದುಲ್ ಕಲಾಂ ಜಿ ಬಚ್ಪನ್ ದುರ್ಲಭ ವಸ್ತು ಕ್ಯಾ ಥಿ ಹಾಗಾದ್ರ ತನ್ಯತೆ ಅಂದ್ರೆ ಏನ್ ಅನ್ನೋದನ್ನ ಹೇಳ್ರಿ. ಹರಿ ಹರಿ. ಪ್ರಶ್ನೆ ಅಬ್ದುಲ್ ಕಲಾಂ ಜಿ
आपके वार्षिक परीक्षा में आया है अब्दुल कलाम जी के चचेरे भाई मतलब कजिन ब्रदर जो है वह है शमशुद्दीन। तो यह थे एक वाक्य के प्रश्न। अभी दो तीन वाक्य के प्रश्न देखे, दो तीन वाक्य के जो प्रश्न है मैं आपको बताते जाऊंगी। अब्दुल कलाम का बचपन में बहुत ही निश्चिंतता और सादगी होने के कारण बचपन है ये बहुत ही निश्चिंतता और सादगी में बीता। इसके कारण पूछे तो अब्दुल कलाम के घर आगमन के लिए कोई स्थान नहीं था। तो अब्दुल कलाम के पिताजी को और आगमन चीजों से नफरत थी, ऐसे कोई भी चीज वहां पर नहीं मिलते थे और अनावश्यक ऐशो आराम वाली चीजें से वे हमेशा दूर रहते थे। घर में आवश्यक चीजें समुचित मात्रा में मतलब उनके घर में जो अनावश्यक और ऐशो आराम वाली चीजें से वे हमेशा दूर रहते थे, जो आवश्यक चीज है वे समुचित मात्रा में मिलती थी। तो यह है दो तीन वाक्य का पहला प्रश्न। तो दो तीन वाक्य का जो दूसरा प्रश्न यहाँ है, देखिए आशियापंच अब्दुल कलाम के बारे में कैसा देखती थी यह जो मालूमवार आपको रखी कि तो आशियामा अब्दुल कलाम से सांगों के चावलों के रूप में सांगों के साथ में घंटे बना हुआ अच्छा और मोटे की काली चटनी रावण में देखती थी। तो यहाँ पैसे देखिए आशियामा अब्दुल नमाज की प्रासंगिकता के बारे में पूछा तब उन्होंने कहा कि नमाज पढ़ते अपने शरीर से भगवान को ऐसा कर्म करते हो जिसमें गौरव कार्य जाती है धर्म को समर्पित करते हो नहीं लकड़ी की नौकाएं बनाने का काम शुरू किया। एक सैन्य ठेकेदार के साथ समुद्र तट के पास नौकाएं बनाने लगे। ये नौकाएं तीर की अपनी रामेश्वरम से धनुष कोड़ी तक लाने ले जाने का काम करती थी। देखिए जिंद्राबिन ಎಲ್ರು ಒಂದ್ ಎರಡು ನಿಮಿಷ ವೇಟ್ ಮಾಡ್ರೆ ಒಂದ್ ಸ್ವಲ್ಪ ಪೇರೆಂಟ್ಸ್ ಬಂದಾರ ಒಂದ್ ಎರಡು ನಿಮಿಷ ಬಾಳಿಲ್ಲ ನಾಲ್ಕು ಪ್ರಶ್ನೆ ಕುಟ್ಟತೆ ಗುಣ ಬಗ್ಗೆ ಎಲ್ಲರಿಗೂ ತಿಳಿದ್ರಿ ಕುಟ್ಟತೆ ಅಂದ್ರೆ ಏನನ್ನೋದು
ಹುಟ್ಟೈತೆ ಅಂದ್ರೆ ಎಲ್ಲರಿಗೂ ತಿಳಿದದ ಹರಿ. ಓಕೆ ನೋಡ್ರಿ, ನೀವು ಯಾವ್ದು ಬೇಕಾದ ಲೋಹವನ್ನ ತಗೊಳ್ರಿ, ಅದ್ರ ಮೇಲೆ ಸುತ್ತಿಗೆಯಿಂದ ಹೊಡೀರಿ, ಡೆಫಿನೆಟ್ಲಿ ಬಹಳಷ್ಟು ಪೆಟ್ಟುಗಳ ನಂತರ ಅದು ತೆಳುವಾಗ್ತದ. ಅಂತಹ ಗುಣ ಇರೋದು ಮಾತ್ರ ಯಾರಿಗಿರ್ತದ್ರಿ ಅಂತಹ ಗುಣ? ಲೋಹಗಳಿಗೆ. ನೀವು ಅದ ಒಂದು ಗಾಜು, ಗಾಜು ಒಂದು ಅಲೋಹ, ಅದ್ರ ಮೇಲೆ ಹೊಡೀರಿ, ಗಾಜು ಆಗಲ ಆಗ್ತದ್ರಿ? ಇಲ್ರಿ. ಇಲ್ಲ, ಒಡೆದು ಹೋಗ್ಬಿಡ್ತದ. ಇಲ್ಲ, ಕಟ್ಟಿಗೆ, ಕಟ್ಟಿಗೆ ಒಂದು ಅಲೋಹ, ಕಟ್ಟಿಗೆ ಮೇಲೆ ಬಡದು ಬಡದು ನೋಡ್ರಿ, ಮುರಿದು ಹೋಗ್ತದ ಕಟ್ಟಿಗೆ. ಹಾ, ಪ್ಲಾಸ್ಟಿಕ್ ಚೇರ್, ಪ್ಲಾಸ್ಟಿಕ್ ಚೇರ್ ಒಂದು ಅವಾಹಕ ಅಥವಾ ಅಲೋಹ, ಅದ್ರ ಮೇಲೆ ಬಡೀರಿ. ಪ್ಲಾಸ್ಟಿಕ್ ಚೇರ್ ಮೇಲೆ ಬಡದು ದೊಡ್ಡದು ಮಾಡಕ್ ಸಾಧ್ಯ ಇದೇನ್ರಿ ಸರ್? ಬಹಳ ಸಣ್ಣ ಚೇರ್ ಐತ್ರಿ, ಇದನ್ನ ಬಡದು ಬಡದ ಅಗಲ ಮಾಡೋಣ್ರಿ ಅಂತಂದ್ರ ಸಾಧ್ಯ ಅದರಿ? ಇಲ್ರಿ. ಅದಕ್ಕ ಕುಟ್ಯತೆಯ ಗುಣ ಇರೋದು ಕೇವಲ ಲೋಹಗಳಿಗೆ. ಇನ್ನ ತನ್ಯತೆಯ ಗುಣ ಅಂದ್ರೆ ಏನಂದ್ರ, ತನ್ಯತೆ ನೋಡ್ರಿ, ತನ್ಯತೆ ಅಂದ್ರ ತಂತಿಯನ್ನ ನಾವ್ ಏನ್ ಮಾಡ್ಬಹುದು, ಸಾರಿ, ಲೋಹಗಳನ್ನ ತಂತಿಯ ರೂಪಕ್ಕೆ ರೂಪಾಂತರಿಸಬಹುದು. ಲೋಹಗಳನ್ನು ಯಾವ ರೂಪಕ್ಕೆ ರೂಪಾಂತರಿಸಬಹುದ್ರಿ? ರೂಪಕ್ಕೆ ರೂಪಾಂತರಿಸಬಹುದು ಅಂದ್ರ ಏನು ತಿಳಿತಾ? ಲೋಹಗಳನ್ನ ನೀವು ತಂತಿಯ ರೂಪದಲ್ಲಿ ಪರಿವರ್ತಿಸಬಹುದೋ ಇಲ್ರಿ? ಹರಿ. ನೋಡ್ರಿ, ಈ ತಂತಿಗಳು, ವಿದ್ಯುತ್ ತಂತಿಗಳು ಎದರಿಂದ ಮಾಡಿರ್ತಾರ? ಲೋಹಗಳಿಂದ. ಆಮೇಲೆ ನೀವು ಬಂಗಾರದ ಚೀನ್ ಹಾಕೊಂಡ್ರಿ, ಬೆಳ್ಳಿ ಬ್ರೇಸ್ಲೆಟ್ ಹಾಕೊಂಡ್ರಿ ಅಂದ್ರೆ ಅವೆಲ್ಲ ತಂತಿಯ ರೂಪದಲ್ಲಿ ಇರ್ತಾವಿಲ್ರಿ? ಸೊ ಲೋಹಗಳಿಗೆ ಮಾತ್ರ ಅಂತಹ ಒಂದು ಸಾಧ್ಯತೆ ಇರ್ತದ. ಲೋಹಗಳನ್ನ ಮಾತ್ರ ನೀವು ತಂತಿಯ ರೂಪಕ್ಕೆ ರೂಪಾಂತರಿಸಬಹುದು. ಒಂದು ವಿಶೇಷತೆ ಹೇಳ್ತೇನೆ ಕೇಳ್ರಿ ಎಲ್ಲಾರು. 1 gram ಚಿನ್ನ ನಿಮ್ ಹತ್ರ ಇತ್ತಂದ್ರ ಇದನ್ನ 2 kilometer ಉದ್ದದವರೆಗೂ ಒಯ್ಯಬಹುದು ಅಂತ ಹೇಳ್ತಾರ ವಿಜ್ಞಾನ ಹೇಳ್ತದ. 2 kilometer ಉದ್ದದವರೆಗೆ ತಂತಿಯ ರೂಪಕ್ಕೆ ಪರಿವರ್ತಿಸಬಹುದು. ಏನ್ ತಿಳಿತ್ರಿ ನಾ ಹೇಳಿದ್ದ? ಗೊತ್ತಾಯ್ತ್ರಿ ಏನ್ ಹೇಳಿ? ಹಲೋ. ಓಕೆ, ಲೋಹಗಳನ್ನ ತಂತಿಯ ರೂಪಕ್ಕೆ ರೂಪಾಂತರಿಸಬಹುದು. ನೆಕ್ಸ್ಟ್ ಮತ್ತೊಂದು ಗುಣಲಕ್ಷಣ ಹೇಳ್ತೇನೆ ನೋಡ್ರಿ. ಲೋಹಗಳು ನಾದವನ್ನ ಹೊರಡಿಸುತ್ತವೆ. ಲೋಹಗಳು ನಾದವನ್ನು ಹೊರಡಿಸುತ್ತವೆ. ನಾದವನ್ನು ಹೊರಡಿಸುವುದಂದ್ರೆ ಏನರ್ಥ? ಏ ಯಾರು? ನೋಡ್ರಿ, ಲೋಹಗಳು ನಾದವನ್ನ ಹೊರಡಿಸುತ್ತವೆ. ನಾದ ಅಂತಂದ್ರ ನಮಗೊಂಥರ ಮನಸ್ಸಿಗೆ ಸಮಾಧಾನಕರವಾದಂತ ಅಥವಾ ನಮಗ ಮನಸ್ಸಿಗೆ ಹಿತ ಅನಿಸುವಂತ ಶಬ್ದವನ್ನು ಉಂಟು ಮಾಡ್ತಾವ. ಹೌದಾ? ಅದಕ್ಕಾಗಿ ನಾವ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಎದರಿಂದ ತಯಾರ್ ಮಾಡಿರ್ತೀವಿ ಅಂತಂದ್ರ ಈ ಮೆಟಲ್ಸ್ದಿಂದ. ಹೌದಾ? ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಸಂಗೀತ ಕಚೇರಿಯಲ್ಲೆಲ್ಲ ನೋಡಿರ್ಬಹುದು ನೀವು. ಹೌದಾ? ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಡ್ರಮ್ ಅದು ಬಡಿತಿರ್ತಾರ ನೋಡಿರಿ. ಸೊ ಅದು ಎದರಿಂದ ಮಾಡಿರ್ತಾರ? ಅಥವಾ ಶಾಲೆಗಳಲ್ಲಿ ಗಂಟೆ ಎದರಿಂದ ಇರ್ತದ? ಲೋಹಗಳದ್ದಿರ್ತದ. ಹೌದಾ? ಸೊ ಅದಕ್ಕ ಲೋಹಗಳನ್ನ ನಾವು ನಾದ ಹೊರಡಿಸ್ಲಿಕ್ಕೆ ಬಳಸಬಹುದು. ಹೌದಾ? ಟೇಬಲ್ ಏನ್ಪಾ ಅಂದ್ರೆ ಟೇಬಲ್ ಮೇಲೆ ನಾವು ಗಂಟೆ ಯಾರನ್ನಾದ್ರೂ ಕರೀಲಿಕ್ಕೆ ಅದು ಆಫೀಸ್ ಒಳಗೆ ಇರ್ತದ ನೋಡ್ರಿ. ಹೌದಾ? ಈಗ ನಮ್ಮ ಯಾರಾದ್ರೂ ಆಫೀಸರ್ ಹತ್ರ ಗಂಟೆ ಬಾರಿಸಿದ್ರಂದ್ರ ಅದು ಕೇಳಿಸಿ ಹೋಗ್ತದಲ್ಲ. ಹಂಗ ನಾದವನ್ನ ಹೊರಡಿಸುವ ಗುಣ ಯಾರಿಗದರಿ? ಲೋಹಗಳಿಗೆ. ಲೋಹಗಳಿಗೆ. ಹಾಗಾದ್ರೆ ತಿಳಿತ್ರಿ ಹೇಳಿದ್ದ? ಹ್ಮ್. ಓಕೆ ನೋಡ್ರಿ, ಲೋಹಗಳು ಬಹಳಷ್ಟು ವಿಶೇಷ ಗುಣಗಳನ್ನ ಹೊಂದಿದವ. ಕುಟ್ಟತೆಯ ಗುಣ ಹೊಂದಿದವ, ತನ್ಯತೆಯ ಗುಣ ಹೊಂದಿದವ, ವಿದ್ಯುತ್ನ ಉತ್ತಮ ವಾಹಕಗಳು, ಉಷ್ಣದ ಉತ್ತಮ ವಾಹಕಗಳು. ಹೌದಾ? ಹೊಳಪನ್ನ ಹೊಂದಿದವು, ಅವುಗಳ ಮೇಲ್ಮೈ ಹೊಡಿತದ. ಲೋಹಗಳು ನಾದವನ್ನ ಹೊರಡಿಸ್ತಾವ. ಇವೆಲ್ಲ ಗುಣಲಕ್ಷಣಗಳನ್ನ ನೀವು ನೆನಪಿಟ್ಕೊಳ್ಬೇಕು. ಆಮೇಲೆ ಸಾಮಾನ್ಯವಾಗಿ ಇನ್ನೂ ಒಂದು ಗುಣಲಕ್ಷಣ ಹೇಳ್ತೀನಿ ನಾನು. ಏನು ಅಂತಂದ್ರ, ಲೋಹಗಳು ಕಠಿಣವಾಗಿರುತ್ತವೆ. ಲೋಹಗಳು ಏನಾಗಿರ್ತಾವ್ರಿ? ಕಠಿಣ. ಕಠಿಣ ಅಂದ್ರೆ ಏನರ್ಥ? ಕಠಿಣ ಅಂದ್ರೆ ಏನರ್ಥ? ಗಟ್ಟಿ. ಹಾ ನೋಡ್ರಿ, ನೀವೆಲ್ಲ ಮನೆಯೊಳಗ ಲೋಹದ ಯಾವ್ದೋ ಒಂದು ವಸ್ತುವನ್ನ
ಟಚ್ ಮಾಡಿ ನೋಡ್ರಿ ಎಷ್ಟು ಗಟ್ಟಿ ಇರ್ತಾವ ಅಂತ ಹೇಳಿ. ಗಟ್ಟಿ ಆಗಿರ್ತಾವ ಇಲ್ರಿ, ಏನ ಸಾಫ್ಟ್ ಇರ್ತಾವ, ಮೆತ್ತಗ ಇರ್ತಾವ? ಸಾಮಾನ್ಯ ಲೋಹಗಳು ಕಠಿಣವಾಗಿರುತ್ತವೆ, ಗಟ್ಟಿ ಆಗಿರ್ತಾವ, ಹೌದಿಲ್ಲ? ಅದಕ್ಕಾಗಿನ ಇವತ್ ಬಿಲ್ಡಿಂಗ್ ಎಲ್ಲ ಕಟ್ಟಬೇಕಾದ್ರೆ ಯಾವ್ದನ್ನ ಬಳಸ್ತಾರ ಅಂದ್ರ ಲೋಹಗಳನ್ನ ಬಳಸ್ತಾರ, ಹೌದಾ? ಲೋಹವಾದಂತಹ ಕಬ್ಬಿಣವನ್ನ ಬಳಸ್ತಾರ ಬಿಲ್ಡಿಂಗ್ ಅನ್ನ ಕಟ್ಟಬೇಕಾದ್ರ. ಇವತ್ತಿನ ಯುಗವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಲೋಹ ಯುಗ ಅಂತ ಕರಿತೀವಿ. ಏನಂತೀವ್ರಿ? ಲೋಹ ಯುಗ. ಲೋಹ ಯುಗ ಅಂತ ಕರಿತೀವಿ. ಮೊದಲ ನಮ್ಮ ಪೂರ್ವಜರು ಎಲ್ಲ ಶಿಲಾಯುಗ ಅಂತ ಕರಿತಿದ್ರು ಆ ಯುಗವನ್ನ. ಶಿಲಾಯುಗ ಅಂದ್ರ ಶಿಲೆ ಅಂದ್ರ ಕಲ್ಲು, ಕಲ್ಲಿನ ಯುಗ ಅಂತ ಕರಿತಿದ್ರು. ಯಾಕಂದ್ರ ಅವ್ರ ಎಲ್ಲಾ ಕೆಲಸಕ್ಕೂ ಕಲ್ಲನ್ನ ಬಳಸ್ತಾ ಇದ್ರು, ಶಿಲೆಯನ್ನ ಬಳಸ್ತಾ ಇದ್ರು, ಹೌದಾ? ಸೊ ನೋಡ್ಬಹುದು ನೀವು ಇವತ್ತೆಲ್ಲ ಏನು ಅಂತಂದ್ರ ಕಲ್ಲಿನ ವಿಗ್ರಹಗಳನ್ನ ಮೊದಲೆಲ್ಲರೂ ಏನ್ ಮಾಡಿದಾರು, ಕೆತ್ತನೆ ಮಾಡಿ ಇಟ್ಟಿದಾರ. ಆದ್ರ ಇವತ್ತಿನ ಯುಗದಲ್ಲಿ ಆ ಕಲ್ಲಿನ ಮೂರ್ತಿಗಳು ಹೊರಟಿದಾವ, ಲೋಹದ ಮೂರ್ತಿಗಳು ಬರ್ತಾ ಇದಾವ. ಒಂದು ಎರಡನೇದೇನು ಉದಾಹರಣೆ ಕೊಡ್ತೀನಿ ಅಂತಂದ್ರ ಮನೆಯೊಳಗ ನೀವೇನಾದ್ರೂ ಕುಟ್ಲಿಕ್ಕೆ ಅಥವಾ ಜೋಳ ಗೋಧಿಯನ್ನ ಬೀಸಲಿಕ್ಕೆ ಕಲ್ಲಿನ ಈ ಏನ್ಪಾ ಅಂದ್ರ ವಸ್ತುಗಳು ಇರ್ತಿದ್ದು, ಹೌದಾ? ಬೀಸಣಿಕೆಗಳು ಅಂತ ಏನೋ ಬೀಸಕಲ್ಲುಗಳು ಅಂತ ಹೇಳ್ತಾರ, ಕೇಳಿರಿ? ಬೀಸುವ ಕಲ್ಲು ಅವೆಲ್ಲ ಪೂರ್ವಜರು ಬಳಸ್ತಾ ಇದ್ರು. ಬಟ್ ನೀವು ಇವತ್ತು ಗಿರ್ಣಿಗ್ ಹೋಗ್ತೀರಿ, ಗಿರ್ಣಿಗ್ ಹೋಗ್ತೀರಿಲ್ಲ ಏನಾದ್ರೂ ಬೀಸ್ಲಿಕ್ಕೆ. ಹಾಗಾದ್ರ ಈಗಿನ ಯುಗವನ್ನ ಲೋಹ ಯುಗ ಅಂತ ಕರಿತಾ ಇದೀವಿ, ಮೊದಲಿನ ಯುಗವನ್ನ ಏನಂತ ಇದ್ರು? ಶಿಲಾಯುಗ. ಶಿಲಾಯುಗ ಅಂತಿದ್ರು. ಇವತ್ತು ನೋಡ್ರಿ, ಇವತ್ತಿನ ಜಗತ್ತು ಇಡೀ ಒಂದು ಜಗತ್ತು ನಿಂತಿರೋದು ಲೋಹ ಅಂತಕ್ಕಂತ ಒಂದು ವಸ್ತುವಿನ ಮೇಲೆನ. ಇವತ್ತು ನೋಡ್ರಿ ದೊಡ್ಡ ದೊಡ್ಡ ಎಷ್ಟೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ನಾವು ಕಾಣ್ತಾ ಇದೀವಿ. ಅವೆಲ್ಲ ಬಿಲ್ಡಿಂಗ್ ನಿಂತ್ಕೊಳ್ಳಿಕ್ಕೆ ಕಾರಣ ಯಾವ್ದಪ್ಪ ಅಂತಂದ್ರ ಲೋಹನ ರೀ, ಹೌದಾ? ನಮ್ಮ ಸ್ಲ್ಯಾಪ್ ಅನ್ನ ಹಾಕ್ತಾರ, ಹೌದಾ? ಮನೆಯೊಳಗ ಸ್ಲ್ಯಾಪ್ ಹಾಕಿರ್ತಾರಲ್ಲ, ಆ ಸ್ಲ್ಯಾಪ್ ನಿಂತ್ಕೊಳ್ಬೇಕಾದ್ರ ಅದ್ರ ಒಳಗಿರ್ತಕ್ಕಂಥದ್ ಯಾವ್ದು ಅಂತಂದ್ರ ಲೋಹನ ರೀ. ಸೊ ಇವತ್ತು ವಿಮಾನಗಳ ತಯಾರಿಕೆ ಆಗ್ಯದ ಎದರಿಂದ ಅಂದ್ರ ಲೋಹದಿಂದ. ಇವತ್ತು ಹಡಗುಗಳ ತಯಾರಿಕೆ ಆಗಿದಾವ, ವಾಹನಗಳಾಗಿದಾವ, ವಾಹನದ ಇಂಜಿನ್ಗಳಾಗಿದಾವ, ಆ ಇಂಜಿನ್ಗಳ ಬಿಡಿ ಭಾಗಗಳಾಗಿದಾವ, ಎಲ್ಲ ಎದರಿಂದ ಆಗಿದಾವ್ರಿ ತಯಾರು. ಲೋಹಗಳಿಂದ ತಯಾರಾಗಿದಾವ. ಲೋಹಗಳು ಬಹಳ ಗಟ್ಟಿ ಆಗಿರ್ತಾವ ಅನ್ನೋದನ್ನ ಅರ್ಥ ಮಾಡ್ಕೋತೀರಿ? ಎಲ್ಲಾ ಲೋಹಗಳು ಬಹಳ ಗಟ್ಟಿ ಆಗಿರ್ತಾವ. ಒಂದು ವಿಶೇಷವಾದಂತ ಲೋಹ ಹೇಳ್ತೀನಿ ನಾನು, ಏನಂದ್ರ ಪಾದರಸ ರೀ. ಪಾದರಸ ಮಾತ್ರ ದ್ರವ ರೂಪದಲ್ಲಿ ಇರ್ತದ ನೋಡ್ರಿ. ಎಲ್ಲಾ ಲೋಹಗಳು ಗಟ್ಟಿ ಆಗಿರ್ತಾವ ನೋಡ್ರಿ. ಕೆಲವು ವಿಶೇಷ ಲೋಹಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈಗ. ಇದು ಪಾದರಸ ಅನ್ನೋದು ಕೂಡ ಒಂದು ಲೋಹನ ರೀ, ತಿಳಿತಾ? ಪಾದರಸ ಅನ್ನೋದು ಕೂಡ ಲೋಹ. ಲೋಹ ಪಾದರಸ ಏನಾಗಿರ್ತದ ಅಂತಂದ್ರ ಮೃದು ಆಗಿರ್ತದ, ಸಾರಿ ದ್ರವ ರೂಪದಲ್ಲಿ ಇರ್ತದ. ಯಾವ ರೂಪದಲ್ಲಿ ರೀ? ದ್ರವ ರೂಪದಲ್ಲಿ. ತಿಳಿತಾ? ಹಾಗಾದ್ರ ಉಳಿದೆಲ್ಲ ಲೋಹಗಳು ಯಾವ ರೂಪದಲ್ಲಿ ಇರ್ತಾವ್ರಿ? ಘನ ರೂಪ. ವೆರಿ ಗುಡ್, ಘನ ರೂಪದಲ್ಲಿ ಇರ್ತಾವ್ರಿ. ಎಲ್ಲಾ ಲೋಹಗಳು ಘನ ರೂಪದಲ್ಲಿ ಇರ್ತಾವ. ಆದ್ರ ಪಾದರಸ ಮಾತ್ರ ಯಾವ ರೂಪದಲ್ಲಿ ಇರ್ತೈತ್ರಿ? ದ್ರವ ರೂಪ. ನೆನ್ಪಿಟ್ಕೊಳ್ರಿ, ನೆನ್ಪಿಟ್ಕೊಳ್ರಿ, ಕೇಳ್ತಾರ ದ್ರವ ರೂಪದ ಲೋಹ ಯಾವ್ದು ಅಂತ ಹೇಳಿ. ಎಲ್ಲಾ ಲೋಹಗಳು ಘನ ರೂಪದಲ್ಲಿ ಇದ್ರ ಪಾದರಸ ಮಾತ್ರ ಯಾವ ರೂಪದಲ್ಲಿ ಇರ್ತದ್ರಿ? ದ್ರವ ರೂಪ. ದ್ರವ ರೂಪದಲ್ಲಿ ಇರ್ತದ. ಆಮೇಲೆ ಇನ್ನೂ ಒಂದ್ ಎರಡ್ ಮೂರು ಲೋಹಗಳ ವಿಶೇಷ ಲೋಹಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ವಿಶೇಷ ಲೋಹಗಳು ಅಂತ ಬೇಕಾದ್ರೆ ಇದಕ್ಕೆ ಹೆಡ್ಡಿಂಗ್ ಹಾಕೋರಿ, ವಿಶೇಷ ಲೋಹಗಳು. ವಿಶೇಷ ಲೋಹಗಳು ಅರ್ಥ ಆಗ್ತೈತ್ರಿ ನೋಡ್ರಿ. ನಾನು ಗ್ಯಾಲಿಯಂ, ಸೀಸಿಯಂ, ಗ್ಯಾಲಿಯಂ ಮತ್ತು ಸೀಸಿಯಂ ಅಂತಕ್ಕಂತ ಎರಡು ಲೋಹಗಳದವ್ರಿ. ಲೋಹಗಳು ಘನ ಸ್ಥಿತಿಯಲ್ಲಿ ಇರ್ತಾವ್ರಿ, ಘನ ಸ್ಥಿತಿಯಲ್ಲಿರುತ್ತವೆ. ಆದರೆ ಇವುಗಳನ್ನು ಅಂಗೈ ಮೇಲೆ ಹಿಡಿದಾಗ, ಅಂದ್ರ ನಮ್ಮ ಅಂಗೈ ಮೇಲೆ ಹಿಡಿದಾಗ ಏನಾಗ್ತಾವ ಅಂದ್ರ ಕರಗ್ತಾವ್ರಿ.
ದ್ರವ ರೂಪಕ್ಕೆ ಬರುತ್ತವೆ. ವಿಶೇಷತೆ ಅನಿಸ್ತೋ ಇಲ್ಲೋ? ವಿಶೇಷತೆ ಗ್ಯಾಲಿಯಂ ಮತ್ತು ಸೀಜಿಯಂ ಅಂತಕ್ಕಂತ ಲೋಹಗಳಿಗೆ ನೋಡ್ರಿ, ಅವ್ದನ್ನ ನೀವು ಹೊರಗಡೆ ಇಟ್ಟಿದ್ರಿ ಅಂದ್ರ ಗಟ್ಟಿಯಾಗಿರ್ತಾವ, ಅವ್ದನ್ನ ನೀವು ಅಂಗೈ ಮೇಲೆ ತಗೊಂಡ್ರಿ ಅಂದ್ರ ಕರಗ್ತಾವ. ಇದಕ್ಕೆ ರೀಸನ್ ಏನ ಅಂತ ಕೇಳಬಹುದಲ್ಲ ನೀವು. ಹೊರಗಡೆ ಅಂದ್ರ ರೂಮ್ ಟೆಂಪರೇಚರ್ 23-27 ಅಥವಾ 30 ಡಿಗ್ರಿ ಐತಿ ಅಂತ ಇಟ್ಕೊಳ್ರಿ ಸೆಲ್ಸಿಯಸ್. ನಿಮ್ಮ ದೇಹದ ತಾಪ 36 ಡಿಗ್ರಿ ಸೆಲ್ಸಿಯಸ್ 37 ಡಿಗ್ರಿ ಸೆಲ್ಸಿಯಸ್ ಇರ್ತತಿ. ಸೊ ಹಾಗಾದ್ರ ಇಲ್ಲಿದ್ದಾಗ ಈ ಗ್ಯಾಲಿಯಂ ಸೀಜಿಯಂ ಎಲ್ಲ ಘನ ರೂಪದಲ್ಲಿ ಇರ್ತಾವ್ರಿ. ಅದ ನಿಮ್ಮ ಅಂಗೈ ಮೇಲೆ ಬಂದಾಗ ಅವುಗಳ ಮೇಲೆ ಏನಾಗ್ತದ್ರಿ, ಉಷ್ಣ ಪ್ರಭಾವ ಬೀರ್ತದೆ ಇಲ್ಲೋ? ನಿಮ್ಮ ಬಾಡಿ ಟೆಂಪರೇಚರ್, ನಿಮ್ಮ ದೇಹದ ತಾಪ ಅವುಗಳ ಮೇಲೆ ಪ್ರಭಾವ ಬೀರ್ತದ, ಅದಕ್ಕೆ ಅವು ಕರಗ್ತಾವ್ರಿ. ತಿಳಿತಾ? ಯಾರ ಜಾದು ಮಾಡ್ತಾರಂತಲ್ಲ ಇದು, ತಿಳಿಯಾಕದ ಯಾಕೆ ಕರಗ್ತಾವ ಅನ್ನೋದ್ರಿ. ಗ್ಯಾಲಿಯಂ ಮತ್ತು ಸೀಸಿಯಂ ಇವು ನಮ್ಮ ಅಂಗೈ ಮೇಲೆ ಹಿಡಿದಾಗ ದ್ರವ ರೂಪಕ್ಕೆ ಬರ್ತಾವ, ಕರಗ್ತಾವ್ರಿ. ಈಗ ಫಾರ್ ಎಕ್ಸಾಂಪಲ್ ನಾನು ಬೆಣ್ಣೆ ಅದ, ಬೆಣ್ಣೆಯನ್ನ ಕೈಯಾಗ ಹಿಡೀರಿ, ಕೈಯಾಗ ಹಿಡೀರಿ, ಬಿಸಿಲೊಳಗೆ ನಿಲ್ರಿ ಒಂದ್ 2 ನಿಮಿಷ, ಏನಾಗ್ತದ ಬೆಣ್ಣೆ ಕರಗ್ತದನೋ ಇಲ್ಲೋ? ಹಾ, ಹಂಗ ಈ ಗ್ಯಾಲಿಯಂ ಮತ್ತು ಸೀಸಿಯಂ ಅಂಗೈ ಮೇಲೆ ಹಿಡಿದ್ರಿ ಅಂತಂದ್ರ ಕರಿಗ್ ಬಿಡ್ತಾವ್ರಿ. ಅದಕ್ಕ ಇದು ಕೂಡ ವಿಶೇಷ ಲೋಹಗಳು. ಇನ್ನೂ ವಿಶೇಷ ಲೋಹಗಳ ಬಗ್ಗೆ ಹೇಳ್ತೀನಿ ನೋಡ್ರಿ. ಸೋಡಿಯಂ ಮತ್ತು ಪೊಟ್ಯಾಸಿಯಂ ಮತ್ತು ಲೀಥಿಯಂ, ಈ ಲೋಹಗಳು ಇವು ಕೂಡ ಲೋಹಗಳನ್ನರಿ. ಆದ್ರ ಇವುಗಳನ್ನ ಚಾಕುವಿನಿಂದ ಕತ್ತರಿಸಬಹುದು, ಇವುಗಳನ್ನು ಚಾಕುವಿನಿಂದ ಕತ್ತರಿಸಬಹುದು. ತಿಳಿತಾ ನಾ ಏನ್ ಹೇಳತ್ತೇನ್ರಿ? ನೋಡ್ರಿ, ಸಾಮಾನ್ಯವಾಗಿ ಲೋಹಗಳನ್ನು ಕಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಚಾಕುವಿನಿಂದ. ಸಾಧ್ಯ ಐತ್ರಿ, ಕಬ್ಬಿನ ಐತಿ ನಿಮ್ಮ ಹತ್ರ, ಕಬ್ಬಿನವನ್ನ ಚಾಕುವಿನಿಂದ ಕತ್ತರಿಸಬಹುದ್ರಿ? ಇಲ್ರಿ. ಇಲ್ಲ. ಆದ್ರ ಸೋಡಿಯಂ, ಪೊಟ್ಯಾಸಿಯಂ, ಲೀಥಿಯಂ ಅಂತಕ್ಕಂತ ಏನ್ ಲೋಹಗಳವ ನೋಡ್ರಿ, ಈ ಲೋಹಗಳನ್ನ ನೀವು ಚಾಕುವಿನಿಂದ ಕತ್ತರಿಸಬಹುದು. ಯಾಕಂದ್ರ ಇವು ಮೃದುವಾಗಿರುತ್ತವೆ. ಇವೇನಾಗಿರ್ತಾವ್ರಿ? ಮೃದುವಾಗಿರ್ತಾವ. ಅದಕ್ಕ ಇವುಗಳನ್ನ ನೀವ್ ಏನ್ ಮಾಡಬಹುದು, ಚಾಕುವಿನಿಂದ ಕತ್ತರಿಸಬಹುದು. ಇದಿಷ್ಟು ಲೋಹಗಳ ಬಗ್ಗೆ ತಿಳಿತ್ರಿ ಅಲ್ಲ ಲೋಹಗಳ ಬಗ್ಗೆ. ಇನ್ನ ಇನ್ನೊಂದ್ ಸ್ವಲ್ಪದ ಅಲೋಹಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣಂತ. ಅಲೋಹಗಳು ಹೌದಾ? ಅಲೋಹ ಅಂತಂದ್ರ ನಾನೇನು, ಲೋಹ ಅಂತಂದ್ರ ವಿದ್ಯುತ್ನ, ಯಾವ ವಸ್ತುಗಳು ವಿದ್ಯುತ್ತನ್ನ ಹರಿಲಿಕ್ಕೆ ಅವಕಾಶ ಮಾಡಿ ಕೊಡ್ತಾವೋ ಅವುಗಳಿಗೆ ಲೋಹಗಳು ಅಂತ ಕರೆದ್ನಿ. ಹಾಗಾದ್ರ ಅಲೋಹಗಳು ಅಂದ್ರ ಅದ್ರ ವಿರುದ್ಧ ಅಂದ್ರ ಏನಂತ ನೀವ ಹೇಳ್ರಿ? ಅಲೋಹಗಳು ಅಂದ್ರ ಯಾವ ವಸ್ತುಗಳ ಮೂಲಕ ವಿದ್ಯುತ್ ಸಂಚರಿಸುವುದಿಲ್ಲವೋ ಅವುಗಳನ್ನು ಅಲೋಹ ಎನ್ನುವರು. ಯಾವ ವಸ್ತುಗಳು ವಿದ್ಯುತ್ ಅನ್ನು ಹರಿಯಲು ಬಿಡುವುದಿಲ್ಲವೋ ಅವುಗಳನ್ನ ಏನಂತಾರ? ಅಲೋಹಗಳು. ಅಲೋಹ ಅಲೋಹಗಳು ಅಂತ ಕರೀತಾರೆ. ಅಲೋಹ ಎನ್ನುತ್ತಾರೆ. ಉದಾಹರಣೆ ಕೊಡಬಹುದ ಯಾರಾದ್ರೂ? ಪ್ಲಾಸ್ಟಿಕ್ ಕಟ್ಟಿಗೆ, ಕಾಗದ ಕಟ್ಟಿಗೆ. ವೆರಿ ಗುಡ್. ಪ್ಲಾಸ್ಟಿಕ್, ಕಾಗದ ಕಟ್ಟಿಗೆ, ಗಾಜು, ಸಿರಾಮಿಕ್ಸ್ ಅಂತಂದ್ರ ಪಿಂಗಾನಿ ಅಂತ ಕರೀತಾರೆ ಕನ್ನಡದೊಳಗ. ಪಿಂಗಾನಿ ಅಂದ್ರ ಪಿಂಗಾನಿ ಪಾತ್ರೆ ಕೇಳಿರಿಲ್ಲ, ಮನ್ಯಾಗ ಯೂಸ್ ಮಾಡ್ತೀರಿ ನೀವು? ಕಪ್ ಅದು ನೋಡಿರಿಲ್ಲ, ಚಾ ಕುಡಿತಿರಲ್ಲ, ಚಾ ಕುಡಿ ಕಪ್ ಪಿಂಗಾನಿ ಪಾತ್ರೆಗಳು ನೋಡ್ರಿ. ಚಾ ಕುಡಿಯೋ ಸ್ಟೀಲ್ದು ಕಪ್ ಅಲ್ಲ ನಾನು ಹೇಳ್ತಾ ಇರೋದು, ಕಪ್ಪ ಬಸಿ ಅಂತಾರ ಕೇಳಿರಿಲ್ಲ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇರ್ತಾವ ನೋಡ್ರಿ, ಟಿ ಸಿ ಅಂತ
ಹಾಕ್ತಾರಲ್ಲ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಗಳಿಗೆ ಬ್ರೌನ್ ಕಲರ್ ಒಳಗ ಚಾಕ್ಲೇಟಿ ಕಲರ್ ಒಳಗ ಕೆಲವೊಂದು ವಸ್ತುಗಳನ್ನ ಅಳವಡಿಸಿರ್ತಾರ ನೋಡಿರಿ. ಹೋಗ್ಲಿ ಅದನ್ನು ಬಿಡ್ರಿ. ಫ್ಯೂಸ್ ನೋಡಿರಿ ಮನೆಯೊಳಗ ಫ್ಯೂಸ್ ವೈಟ್ ಒಂದು ವೈಟ್ ಕಲರ್ ಒಂದು ಹಿಡಿಕೆ ಇರ್ತದ ನೋಡ್ರಿ, ಅದು ಕೂಡ ಏನಪ್ಪಾ ಅಂತಂದ್ರ ಅಲೋಹನ ರೀ. ಅದಕ್ಕಾಗಿನ ಆ ಫ್ಯೂಸ್ ಹಿಡಿದು ನೀವು ಫ್ಯೂಸ್ ಅನ್ನ ಹಾಕಿರಂದ್ರೆ ನಿಮ್ಗೆ ಕರೆಂಟ್ ಹೊಡೆಯಂಗಿಲ್ಲ. ಫ್ಯೂಸ್ ಇಲ್ಲದ ನೀವು ಬರೀ ಲೋಹವನ್ನ ಅದ್ರಾಗ ಫ್ಯೂಸ್ ಒಳಗ ಸಾಕೆಟ್ ಇರ್ತದ ಅದ್ರ ಕೈ ಹಾಕಕ್ ಸಾಧ್ಯತೆನ್ರಿ? ಸಾಧ್ಯತೆ ಐತಿ ಇಲ್ಲ. ಸೊ ಅದಕ್ಕ ಇವೆಲ್ಲ ಉದಾಹರಣೆಗಳು ಅಲೋಹಗಳಿಗೆ ಆಗ್ತಾವ. ಇನ್ನು ನೆಕ್ಸ್ಟ್ ಅಲೋಹಗಳ ಬಗ್ಗೆ ನೋಡ್ರಿ. ಇವು ವೈವಿಧ್ಯಮಯ ಬಣ್ಣಗಳನ್ನ ಹೊಂದಿವೆ ಅಲೋಹಗಳು. ಅವುಗಳ ಗುಣಲಕ್ಷಣಗಳನ್ನ ನೋಡೋದಾದ್ರ ವೈವಿಧ್ಯಮಯ ಬಣ್ಣಗಳನ್ನ ಹೊಂದಿವೆ. ಬಣ್ಣಗಳನ್ನು ಹೊಂದಿವೆ ಹೌದಾ? ಒಂದೇದು. ಎರಡನೇದ ಶಾಖ ಮತ್ತು ವಿದ್ಯುತ್ನ ಅವಾಹಕಗಳು. ಶಾಖ ಮತ್ತು ವಿದ್ಯುತ್ನ ಅವಾಹಕಗಳು ಅಂದ್ರೆ ಯಾರು ಹೇಳ್ತೀರಿ? ಇವು ಅಲೋಹಗಳು ಶಾಖ ಮತ್ತು ವಿದ್ಯುತ್ತಿನ ಅವಾಹಕಗಳು. ಯಾರು ಹೇಳ್ತೀರಿ ಇದರ ಅರ್ಥ? ವಿದ್ಯುತ್ ಅಂದ್ರ ಈ ಅಲೋಹಗಳ ಮೂಲಕ ವಿದ್ಯುತ್ ಮತ್ತು ಶಾಖ ಏನಾಗಿಲ್ಲ ಸಂಚರಿಸುವುದು, ಹಾ ಪ್ರವಾಹ ಆಗುವುದಿಲ್ಲ, ಸಂಚರಿಸುವುದಿಲ್ಲ ಹೌದಾ? ನೋಡಿರ್ಬೇಕಾದ್ರೆ ನೀವು ಈ ಮನೆಯೊಳಗ ಟೆಸ್ಟರ್ ಇರ್ತದ, ಟೆಸ್ಟರ್ ಅನ್ನ ಫ್ಯೂಸ್ ನ ಸಾಕೆಟ್ ಒಳಗ ಹಾಕ್ರಿ. ನಿಮಗ್ ಕರೆಂಟ್ ಹೊಡಿದಿತ್ರಿ, ಅದ್ರ ಹಿಂದೆ ಇರ್ತಕ್ಕಂಥ ಹಿಡಿಕೆಯನ್ನ ಹಿಡಿದಿದ್ರೆ ಕರೆಂಟ್ ಹೊಡೆಯೋದಿಲ್ಲ. ಆ ಹಿಡಿಕೆ ಗಾಜಿನಿಂದ ಮಾಡಲ್ಪಟ್ಟಿದ್ರೆ ನಿಮಗ್ ಕರೆಂಟ್ ಹೊಡೆಯೋದಿಲ್ಲ ಹೌದಿಲ್ರಿ? ಹಾಗಾದ್ರ ಗಾಜು ವಿದ್ಯುತ್ ಮತ್ತು ಶಾಖದ ಅವಾಹಕ ಅಂತ ಹೇಳ್ಬೋದು. ನೀವ ಒಂದು ಸ್ಕ್ರೀವ್ ಡ್ರೈವರ್ ತಗೊಳ್ರಿ. ಈ ಸ್ಕ್ರೀವ್ ಡ್ರೈವರ್ಗೆ ಒಂದು ತುದಿಯನ್ನ ಕಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಸ್ಕ್ರೂ ಡ್ರೈವರ್ನ ಹಿಡಿಕೆಯ ಕಡೆ ನೀವು ಹಿಡೀರಿ ಮತ್ತೆ ಇದನ್ನ ಕಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಉಷ್ಣತೆಯನ್ನ ಕೊಡ್ರಿ. ಇಲ್ಲಿ ಹಿಡಿಕೆಯ ಮೇಲೆ ನಿಮ್ಮ ಕೈಗಳ ಹಿಡಿದಿದ್ದೀರಿ ಹೌದಾ? ಸೊ ಈ ರೀತಿ ಹಿಡಿದಿದ್ದೀರಿ ಇದನ್ನ. ಸೊ ನಿಮಗೆ ಇಲ್ಲಿ ಕರೆಂಟ್ ಇದು ಶಾಖ ತಾಗ್ತದೇನ್ರಿ ಇದ್ರ ಹಿಡಿಕೆ ಮೇಲೆ ನಿಮ್ಮ ಕೈ ಇದ್ರ? ಹಾ ಹಂಗಾದ್ರೆ ಶಾಖವನ್ನ ಪ್ರಸಾರ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಇದು. ಯಾವುದು ಅಂದ್ರ ಪ್ಲಾಸ್ಟಿಕ್ ಅಥವಾ ಗಾಜಿನ ಹಿಡಿಕೆ ಇದ್ರ, ಪ್ಲಾಸ್ಟಿಕ್ ಅಥವಾ ಗಾಜಿನ ಹಿಡಿಕೆ ಇದ್ರ ಅದೇನ್ ಮಾಡಂಗಿಲ್ರಿ, ವಿದ್ಯುತ್ ಅನ್ನ ಮತ್ತು ಉಷ್ಣವನ್ನ ಹರಿಲಿಕ್ಕೆ ಅವಕಾಶ ಮಾಡಿ ಕೊಡುವುದಿಲ್ಲ. ನೀವ್ ಈ ಪ್ಲಾಸ್ಟಿಕ್ ಕೋಟಿಂಗ್ ತೆಗ್ದು ಹಾಕಿ ಹಿಡೀರಿ ನೋಡೋಣ ಇದನ್ನ, ಅವಾಗ ಏನಾಗ್ತದ? ವೆರಿ ಗುಡ್. ಆಮೇಲೆ ಸಾಮಾನ್ಯವಾಗಿ ಇವು ಲೋಹೀಯ ಶಬ್ದವನ್ನು ಉಂಟು ಮಾಡೋದು, ತನ್ನತೆ ಮತ್ತು ಕುಟ್ಟತೆ ಗುಣವನ್ನ ಪ್ರದರ್ಶಿಸುವುದಿಲ್ಲ. ತಿಳಿತಾನ ಹೇಳಿದ್ದು ಇವು ಕುಟ್ಟತೆ ಗುಣವಿಲ್ಲ ಇದಕ್ಕ ಐತ್ರಿ? ವಿಶೇಷ ಏನ್ಪಾ ಅಂತಂದ್ರ ಶಬ್ದವನ್ನ ಅಂತಂದ್ರ ಮನಸ್ಸಿಗೆ ಹಿತವನ್ನ ನೀಡುವಂತ ಶಬ್ದವನ್ನ ಇವು ಉಂಟು ಮಾಡುವುದಿಲ್ಲ. ಕರ್ಕಶ ಶಬ್ದವನ್ನ ಉಂಟು ಮಾಡ್ತಾವ್ರಿ ಹೌದಾ? ಕರೆಕ್ಟ್ ರೀ. ಸೊ ಈ ರೀತಿಯಾಗಿ ಏನ್ಪಾ ಅಂತಂದ್ರ ಅಲೋಹಗಳನ್ನ ನಾವು ಹೇಳಬಹುದು. ಅರ್ಥ ಆಯ್ತಾ? ಇವುಗಳಿಗೆ ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ, ಹೈಡ್ರೋಜನ್, ಆಕ್ಸಿಜನ್, ಅಯೋಡಿನ್. ಅಯೋಡಿನ್ ಕೂಡ ಒಂದು ಅಲೋಹ. ಕಾರ್ಬನ್, ಆಮೇಲೆ ಕೋಕ, ಬ್ರೋಮಿನ, ಕ್ಲೋರಿನ್ ಅನೇಕ ಅಲೋಹಗಳನ್ನ ಕೊಟ್ಟಿದ್ದಾರೆ. ಇನ್ನ ಮೂರನೇದು ಬರ್ತದ ಲೋಹಾವಗಳು ಹೌದಾ? ಸೊ ಅದ್ರ ಬಗ್ಗೆ ನಾವ ನೆಕ್ಸ್ಟ್ ಕ್ಲಾಸ್ ಒಳಗೆ ಚರ್ಚೆ ಮಾಡೋಣ. ಈ ಎರಡು ಪ್ರಕಾರಗಳ ಬಗ್ಗೆ ತಿಳಿತ್ರಿ. ಧಾತುಗಳಲ್ಲಿ ಎರಡು ಮೂರು ಪ್ರಕಾರ, ಅದರಲ್ಲಿ ಎರಡು ಪ್ರಕಾರಗಳ ಬಗ್ಗೆ ಚರ್ಚೆ ಮಾಡಿದ್ವು. ಎರಡು ಪ್ರಕಾರಗಳ ಬಗ್ಗೆ ತಿಳಿತ್ರಿ. ಸೊ ಮೊದಲನೇದು ಲೋಹಗಳು, ಎರಡನೇದು ಅಲೋಹಗಳು, ಮೂರನೇದು ಲೋಹಾಭಗಳು. ಇವುಗಳ ಬಗ್ಗೆ ನಾವು ಮುಂದೆ ಸ್ಟಡಿ ಮಾಡೋಣ ಅಂತ ನಾಳೆ. ತಿಳಿತಲ್ಲ ಇಲ್ಲಿವರೆಗೆ ಹೇಳಿದ್ದ? ಸೊ ಹಾಗಾದ್ರೆ ನಾನೀಗ ಕ್ಲಾಸ್ ಎಂಡ್ ಮಾಡ್ತೀನಿ. ಸರ್ ತಗೋತಾರೆ ನೀವು? ಹಾ ಸರ್ ತಗೋತಾರ, ಒಂದ್ ಸ್ವಲ್ಪ ವೇಟ್ ಮಾಡ್ರಿ.